ತಮಗೆಲ್ಲರಿಗೂ ಕೂಡ ಇವತ್ತಿನ ತಿರುಗುಬಾಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಕಾರ್ತಿಕ್ ಚಿಕುಂದರ್ ಚಾತ್ರಬೆಟ್ಟು ಇವತ್ತಿನ ತಿರುಗುಬಾಣದ ಅತಿಥಿ ಎಸ್ ಎಸ್ ಎಫ್ ನನ್ನ ಹಿಂದಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶಾಫಿ ಸಾಧಿಯವರು ನಮ್ಮೊಂದಿಗಿದ್ದಾರೆ ಗುರುಗಳಾಗಿರ್ತಕ್ಕಂಥ ಶಾಫಿ ಸಹಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ತಿರುಗುಬಾಣ ಕಾರ್ಯಕ್ರಮದಲ್ಲಿ ಸೊ ನಾನು ತಮಗೆ ಮೊದಲನೇ ಪ್ರಶ್ನೆ ತಿರುಗುಬಾಣ ಕಾರ್ಯಕ್ರಮ ಅಂತ ಹೇಳಿದ್ರೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲೇಬೇಕಾಗ್ತದೆ ಶಾಫಿ ಸಾಧಿಯವರು ನಿಮ್ಮ ಜೀವನದ ಒಂದು ಉದ್ದೇಶ ಏನು ಅಥವಾ ನಿಮ್ಮ ದೇ ಜೀವನದ ಧ್ಯೇಯ ಏನು ಅಥವಾ ಸಂಘಟನೆಯ ಕುರಿತಾಗಿ ಅಥವಾ ನಿಮ್ಮ ಧರ್ಮದ ಕುರಿತಾಗಿ ತಾವು ಏನು ಮಾಡಬೇಕು ಅಂತಿದ್ದೀರಾ ಒಬ್ಬ ಮುಸಲ್ಮಾನ ಶಾಫಿ ಸಾಧಿ ಅಂತಲ್ಲ ಯಾವುದೇ ಒಬ್ಬ ಮುಸಲ್ಮಾನ ಅವನ ಜೀವನದ ಪ್ರಥಮ ಗುರಿ ಏನಂತ ಹೇಳಿದರೆ ಪಾರತ್ರಿಕ ಮೋಕ್ಷ ಯಾಕೆಂದರೆ ಇದು ನಶ್ವರವಾದಂಥ ಜೀವನ ನಮ್ಮ ನಂಬಿಕೆ ಒಬ್ಬ ಮುಸಲ್ಮಾನ ನಂಬಿಕೆ ಅದೇ ಆಗಿರಬೇಕು ಪವಿತ್ರ ಕುರ್ವಾನ್ ಬೇಗಂಬ ಸಲ್ಲಾ ಅಲೀಸ್ ಅವರೆಲ್ಲ ಕಲಿಸಿರುವುದು ಅದುವೇ ನಮ್ಮ ಶರೀರ ಇದು ನಶ್ವರ ಜೀವನ ಎರಡು ಮೂರು ದಿವಸಗಳ ಜೀವನ ಜಾಸ್ತಿ ಅಂದರೆ ಅರುವತ್ತು ಎಪ್ಪತ್ತು ವರ್ಷಗಳ ಕಾಲ ನಮ್ಮ ಶಾಶ್ವತವಾದಂಥ ಜೀವನ ಪರಲೋಕ ಆ ಪರಲೋಕ ಮೋಕ್ಷಕ್ಕಿರುವಂಥ ಸ್ವರ್ಗಕ್ಕಿರುವಂಥ ದಾರಿ ಹುಡುಕುವುದಾಗಿದೆ ಒಬ್ಬ ಮುಸಲ್ಮಾನ ಕರ್ತವ್ಯ ಆದ್ದರಿಂದಲೇ ಈ ಜೀವನದಲ್ಲಿ ಏನು ಮಾಡಬೇಕು ಅಂತ ಪವಿತ್ರ ಹೇಳಿ ಹೇಳಿಕೊಟ್ಟಿದೆ ನಿಮ್ಮ ಅರವತ್ತೆಪ್ಪತ್ತು ವರ್ಷಗಳೆಡೆಯಲ್ಲಿ ಅದ್ದುನ್ಯಾ ಮಜರಾತುಲ್ ಆಹಿರ ಈ ಭೌತಿಕ ಜೀವನ ಅಂತ ಹೇಳಿದರೆ ಅದು ಆಹ್ರ ತೆಗಿರುವಂಥ ಪಾರತ್ರಿಕ ಲೋಕಕ್ಕಿರುವಂಥ ಒಂದು ಕೃಷಿ ಜಾಗ ಅಂತ ಇಲ್ಲಿ ನೀವು ಕೃಷಿ ಬೆಳೆದರೆ ಅಲ್ಲಿ ಫಲ ಕೊಯ್ಯಬಹುದು ಅಂತ ಆದ್ದರಿಂದ ಇಲ್ಲಿ ಎಷ್ಟು ಸಾಧ್ಯನೋ ಬಡ ಮಕ್ಕಳ ಕ ವಿದ್ಯ ಶಿಕ್ಷಣಕ್ಕೆ ಏನೆಲ್ಲ ಮಾಡಲು ಸಾಧ್ಯವೋ ಅದೆಲ್ಲ ಮಾಡಬೇಕೆಂಬ ದೊಡ್ಡ ಆಸೆ ಇದೆ ಚಿಕ್ಕ ಒಂದು ಅನಿಲ ಸೇವೆ ಮಾಡ್ತಾ ಇದ್ದೆ ಅನಿಲ ಸೇವೆ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ನಮ್ಮ ಸಾಯ್ದಿ ಎಜುಕೇಷನ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ ಹನ್ನೆರಡು ವರ್ಷಗಳಿಂದ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹಲವಾರು ಮುಸ್ಲಿಂ ಬಡ ಮಕ್ಕಳಿಗೆ ಅಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ಅಸ್ಪೆಷಲಿ ಕೊಳಚೆ ಪ್ರದೇಶದಲ್ಲಿರುವಂಥ ಮುಸ್ಲಿಂ ಸಮ ಸಮುದಾಯದ ಮಕ್ಕಳಿಗೆ ಇವತ್ತು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಅದೇ ಪ್ರಕಾರ ಸಮಾಜ ದ್ರೋಹಿ ಕೆಲಸಗಳಲ್ಲಿ ತೊಡಗಿಸಿ ತೊಡಗ ತೊಡಗಲು ಕಾರಣವಾಗುವಂಥ ಮಕ್ಕಳವರು ಅವರನ್ನು ದತ್ತು ತೆಗೆದು ನಾವಲ್ಲಿ ಅವರಿಗೆ ಶೆಲ್ಟರ್ ಮಾಡಿದ್ದೀವಿ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲೂ ಕೊಡ್ತೀವಿ ಧಾರ್ಮಿಕ ವಿದ್ಯಾಭ್ಯಾಸನೂ ಕೊಡ್ತಾ ಇದ್ದೀವಿ ನಡುವೆ ನಿಮ್ಮನ್ನು ವೋಕ್ಸ್ ಬೋರ್ಡ್ನ ನೇಮಕ ಮಾಡಲಾಯಿತು ಹೌದು ವರ್ಷ ಬಗ್ಗೆ ತಮಗೆ ಇದೆಯಾ ಯಾವ ತಾವು ಮಾಡಿದ್ದೀರಾ ಅನ್ನೋದು ಬೇಕಾಗಿದೆ ವಕ್ ಬೋರ್ಡಿನ ವಿಚಾರವಾಗಿ ಕಳೆದ ಐದು ವರ್ಷಗಳ ಮುಂಚೆ ನನ್ನನ್ನು ನೇಮಕ ಮಾಡಲಾಯಿತು ಸರ್ಕಾರ ಆ ಐದು ವರ್ಷಗಳಲ್ಲಿ ವಕ್ಬೋರ್ಡ್ ಏನಂತ ಗೊತ್ತಿರಲಿಲ್ಲ ನನಗೆ ಫಸ್ಟ್ ಆಫ್ ಆಲ್ ವಕ್ಬೋರ್ಡಿಗೆ ಹೋಗೋದಕ್ಕಿಂತ ಮುಂಚೆ ಸೇರಿಬಿಟ್ಟು ಗೊತ್ತಿಲ್ಲದೆ ಒಂದು ಅವಕಾಶ ಸಿಕ್ತು ಓದೆ ಅಲ್ಲಿ ಹೋದ ನಂತರ ಗೊತ್ತಾಯ್ತು ಇದು ಒಂದು ದೊಡ್ಡ ಸಮುದ್ರ ಅಂತ ಈ ಸಮುದ್ರದಲ್ಲಿ ಈ ಜಾಡ್ಲು ಕಲಿಬೇಕಾದ್ರೇನೆ ಐದು ವರ್ಷ ಬೇಕು ಅಂತಲೂ ಸಮುದ್ರದಲ್ಲೇ ಶಾಫಿ ಸಾಧಿ ಅವರು ಅವರ ಮೇಲೆ ಅನೇಕ ಹೇಳಿಗೆಗಳಿವೆ ಇವತ್ತು ಎ ಪಿ ಎಸ್ ಪಂಗಡಕ್ಕೆ ಸೇರಿದವರು ಶಾಫಿ ಸಾಧಿ ಅವರು ಅವರು ಎಲ್ಲರಿಗೂ ಕೂಡ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯವಾಗಲಿಲ್ಲ ಕೇವಲ ನಿಮ್ಮ ಪಂಗಡದ ಅಥವಾ ಮುಸಲ್ಮಾನರಲ್ಲೂ ಏನು ಇದೆ ಈ ಒಂದು ಎ ಪಿ ಎಸ್ ಬಿ ಮತ್ತು ಸುನ್ನಿ ಈ ರೀತಿಯಾಗಿ ಅದರಲ್ಲಿ ನಿಮ್ಮ ಪಂಗಡದವರಿಗೆ ಮಾತ್ರ ನೀವು ನ್ಯಾಯವನ್ನು ದೊರಕಿಸ್ಕೊಟ್ಟಿದ್ದೀರಾ ಹೌದು ಅಲ್ವೋ ಹೇಳಿಕೆಗಳು ಏನು ಬೇಕಾದರೂ ಜನರಿಗೆ ಕೊಡ್ಬೋದಲ್ಲ ಅಲ್ಲಿ ನೈಜತೆ ನಿಜಾಂಶ ಏನು ಅಂತ ತಿಳಿಬೇಕಷ್ಟೆ ಐದು ವರ್ಷದ ಈ ವಕ್ಬೋರ್ಡ್ ಅವಧಿಯಲ್ಲಿ ನಾನೊಬ್ಬ ಎ ಪಿ ವಿಭಾಗದ ಪಂಗಡದ ಒಬ್ಬ ವ್ಯಕ್ತಿಯಾಗಿ ಅಲ್ಲಿ ನಾನು ನೇಮಕಗೊಂಡಿಲ್ಲ ಒಬ್ಬ ಮುಸ್ಲಿಂ ಕೇವಲ ಪಂಗಡಕ್ಕೆ ಮಾತ್ರ ಸಮಾಜಕ್ಕೆ ರಾಜ್ಯಾಧ್ಯಕ್ಷ ಎಸ್ ಎಸ್ ಎಫ್ ನಲ್ಲಿ ಕಳೆದ ಹದಿನೈದು ವರ್ಷಗಳಲ್ಲಿ ಎಸ್ ಎಸ್ ಎಫ್ ಅನ್ನು ಎಲ್ಲಿ ತಲುಪಿಸಬೇಕು ನಾಯಕರೊಂದಿಗೆ ಸೇರಿ ಇಡೀ ರಾಜ್ಯದ ಉದ್ದಗಳಕ್ಕೂ ಎಸ್ ಎಸ್ ಎಫ್ ಅನ್ನು ತಲುಪಿಸಿದ್ದೇನೆ ಎಸ್ ಎಸ್ ಎಫ್ ಎಂಬ ಆ ಒಂದು ಶಿಸ್ತಿನ ಸಂಘಟನೆಯನ್ನು ಯುವ ಯುವಜನರಡೆಯಲ್ಲಿ ವಿದ್ಯಾರ್ಥಿ ಸಮುದಾಯದಡೆಯಲ್ಲಿ ಬಿತ್ತರಿಸಲು ನಾನು ಸ್ವಲ್ಪ ಕೆಲಸ ಮಾಡಿದ್ದೀನಿ ಅದಕ್ಕೆ ಸ್ವಾಭಾವಿಕವಾಗಿ ನನ್ನನ್ನು ಎ ಪಿಯ ಒಬ್ಬ ಮುಖಂಡ ಅಂತ ಹೇಳಿರ್ಬೋದು ಅದರಲ್ಲಿ ತಪ್ಪಿಲ್ಲ ಎ ಪಿ ಮುಖಂಡ ಅಂತ ಹೇಳೋದರಲ್ಲಿ ತಪ್ಪಿಲ್ಲ ನಾನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎ ಪಿನೇ ಅದರೊಟ್ಟಿಗೆ ನಾನು ಎಸ್ ಎಸ್ ಎಫ್ನ ಕಾರ್ಯಕರ್ತನೆ ಅದರೊಟ್ಟಿಗೆ ನನ್ನ ಸಮುದಾಯದ ವಿಚಾರ ಬಂದಾಗ ಸಮುದಾಯದ ವಿಚಾರ ಮೊದಲಿಗೆ ನಿಮಗೆ ಎ ಪಿ ಅದಾದ ನಂತರ ಸಮುದಾಯ ಸಮುದಾಯ ಎ ಪಿಯು ಒಂದು ಭಾಗ ಅಲ್ವಾ ಆ ಸಮುದಾಯದಲ್ಲಿ ಮಾತಾಡ್ತಾ ಹೇಳಿದ್ರಿ ನಾನು ಎ ಪಿ ಎಪಿ ಮುಖಂಡ ಎಂಬ ಆ ಹೇಳಿಕೆ ತಪ್ಪಲ್ಲ ಅಂತ ಹೇಳ್ತಾ ಇರೋದು ಹೇಳುವುದರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಕಳೆದ ಹದಿನೈದು ವರ್ಷಗಳಿಂದಲೂ ನಾನು ಆ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವನು ಅದರೊಟ್ಟಿಗೆ ಅದರ ರಾಜ್ಯಾಧ್ಯಕ್ಷನಾಗಿ ಎಲ್ಲ ರೀತಿಯಲ್ಲೂ ಅದರ ಸೇವೆ ಆ ಒಂದು ಕೆಲಸದಲ್ಲಿ ನಿರತನಾದವು ಅಲ್ಲ ಇತರ ನಡುವೆ ಬಹಳ ಕಾಡುವಂಥ ಪ್ರಶ್ನೆ ಇದು ನಾನು ತಮ್ಮೊಬ್ಬರಿಗೆ ಮಾತ್ರ ತಿಳಿಸ್ತಾ ಇಲ್ಲ ಇವತ್ತು ಓವರ್ ಆಲ್ ಆಗಿ ಧರ್ಮ ಗುರುಗಳು ತಾವು ಕೂಡ ಓರ್ವ ಗುರುಗಳು ಸೊ ಧರ್ಮ ಗುರುಗಳು ಕೇವಲ ತಮ್ಮ ಧರ್ಮವನ್ನು ಮಾತ್ರ ಯಾಕೆ ಇವತ್ತು ಇವತ್ತು ನಿಜಕ್ಕೂ ಕೂಡ ಧರ್ಮ ಗುರುಗಳ ಅವಶ್ಯಕತೆ ಯಾಕಿದೆ ಅಂತ ಕೇಳಿದ್ರೆ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ ತಮ್ಮ ಅವಶ್ಯಕತೆ ಇದೆ ಕೇವಲ ಮುಸಲ್ಮಾನರಿಗೆ ಮಾತ್ರ ನೀವು ಓಲೈಕೆಯನ್ನು ಮಾಡ್ತೀರಾ ಹಿಂದೂ ಗುರುಗಳು ಹಿಂದೂಗಳಿಗೆ ಮಾತ್ರ ಓಲೈಕೆ ಮಾಡ್ತಾರೆ ಬದಲಿಗೆ ಇಬ್ಬರು ಕೂಡ ಒಟ್ಟಿಗೆ ಬಾಂಧವ್ಯದಿಂದ ಬದುಕುವುದು ಹೇಗೆ ಅನ್ನೋದನ್ನ ಯಾಕೆ ಹೇಳಿಕೊಡುವುದಿಲ್ಲ ಎರಡನೇ ಪ್ರಶ್ನೆ ಕಾರ್ತಿಕ್ ಅವರೇ ನಿಮ್ಮದು ಒಂದನೇ ಪ್ರಶ್ನೆಗೆ ನಾನು ಉತ್ತರ ಉತ್ತರಿಸ್ತಾ ಇದ್ದೇನೆ ಎ ಪಿ ವಿಭಾಗದವನಾಗಿದ್ದುಕೊಂಡೆ ವಕ್ಬೋರ್ಡಲ್ಲಿ ಏನೆಲ್ಲ ಸಮುದಾಯಕ್ಕೆ ಬೇಕೋ ಅದೆಲ್ಲವನ್ನು ನನ್ನಿಂದಾಗುವಂಥ ಗರಿಷ್ಠ ಪ್ರಯತ್ನ ನಾನು ಮಾಡಿದ್ದೀನಿ ಅದೆಲ್ಲರಿಗೂ ಗೊತ್ತಿದೆ ಕೆ ವಿಭಾಗದ ಹಲವು ಜನರಿಗೂ ಹಲವು ಉಮರ ನಾಯಕರಿಗೂ ಉಲಮಾಗಲಿಗೂ ಗೊತ್ತಿದೆ ನಾನು ವಕ್ಬೋರ್ಡ್ನ ಬಂದ ನಂತರ ಹಲವಾರು ಕಾರ್ಯಕ್ರಮ ಈಗ ನೋಡಿ ಎ ಪಿ ಮುಖಂಡನಾಗಿ ನಾನು ಏನು ಮಾಡಬೇಕು ವಕ್ಬೋರ್ಡಿನಲ್ಲಿ ಸಿಗುವಂಥ ಅನುದಾನಗಳು ಬರೀ ಎ ಪಿ ವಿಭಾಗದಲ್ಲಿರುವಂಥ ಮಸೀದಿ ಮದರಸೆಗಳಿಗೆ ಕೊಡಬೇಕು ಅದು ನಾನು ಮಾಡಿಲ್ಲ ಎಲ್ಲ ಮಸೀದಿಗಳಿಗೂ ಎಷ್ಟು ಅನುದಾನ ಸಿಗಲು ಸಾ ಸಾಧ್ಯವೋ ಅಷ್ಟು ಕೊಟ್ಟಿದ್ದೇನೆ ಅದರಲ್ಲೂ ನಾನೊಬ್ಬ ಕರಾವಳಿ ಪ ಭಾಗದ ವ್ಯಕ್ತಿಯಾಗಿ ಕರಾವಳಿ ಪ್ರದೇಶದ ಉಡುಪಿ ನಮ್ಮ ಮಂಗಳೂರು ಕೂರ್ಗ್ ಹಾಸನ್ ಈ ಭಾಗ ಮಲೆನಾಡು ಪ್ರದೇಶಕ್ಕೆ ನಾನು ಗರಿಷ್ಠ ಪ್ರಮಾಣದಲ್ಲಿ ಅನುದಾನ ಕೊಡಲು ನನ್ನಿಂದ ಸಾಧ್ಯವಾಗಿದೆ ಯಾಕೆಂದರೆ ಅದು ನಾವು ರಾಜಕ ಅದು ರಾಜಕಾರಣಿಗಳು ಹೇಳ್ತಾರೆ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಅದು ನಾವು ಯಾರು ಹೇಳೋಕ್ಕೂ ಹೇಳೋಕ್ಕೋಗೋಲ್ಲ ಯಾಕೆಂದರೆ ನಮ್ಮದು ಧರ್ಮ ನಾವು ಮಾಡಬೇಕಂದ ನಮ್ಮ ಕರ್ತವ್ಯ ಆ ಕರ್ತವ್ಯ ಪ್ರಜ್ಞೆಯಿಂದ ಏನು ಮಾಡಬೇಕು ಅದನ್ನು ನಾವು ಮಾಡಿದ್ದೀವಿ ಅದು ಎಲ್ಲ ಸಮುದಾಯಕ್ಕೂ ಕೊಟ್ಟಿದೆ ಅಲ್ಲಿ ಸಲಫೀಸ್ ಅಂತ ನಾವು ನೋಡಿಲ್ಲ ಎ ಪಿಕ್ ಅಂತ ಹೇಳಿದ್ರೆ ಸುನ್ನಿಯೇ ಸುನ್ನಿ ಆಗಿರುವಂತಹ ಎರಡು ಸಂಘಟನೆಗಳು ಇನ್ನು ಸಲಫಿ ಅಂತ ಹೇಳಿದ್ರೆ ನಮ್ಮ ಸೈದ್ಧಾಂತಿಕವಾಗಿಯೇ ನಮಗೆ ವಿರೋಧ ಇರುವಂತಹ ಒಂದು ಪಂಗಡ ಅದು ಅವರಿಗೂ ಬೇಕಾದದ್ದನ್ನು ವಕ್ಬೋರ್ಡಿಂದ ನಾವು ಕೊಟ್ಟಿದ್ದೇವೆ ಅದರೊಟ್ಟಿಗೆ ಈ ಇದರದ್ದು ಕಲೆದಾಫಿ ಯಾಕೆ ವಿರೋಧ ಇದೆ ಹೇಳಿ ಸೈದ್ಧಾಂತಿಕವಾದಂತಹ ವಿರೋಧ ಅದು ಇಲ್ಲಿ ಚರ್ಚೆ ಮಾಡಬೇಕಂದ್ರೆ ನನಗೆ ಅನಿವಾರ್ಯತೆ ಇಲ್ಲ ಅಂತ ಅನಿಸ್ತಾ ಇದ್ದೇನೆ ಪರಿವರ್ತಿಸುವಂತ ಕೆಲಸಕ್ಕೆ ಶಾಫಿ ಸಹದಿ ಅವರು ಹೋಗ್ಲಿಲ್ಲ ಹಾಗಾದ್ರೆ ಮಾಡ್ತಾ ಇದ್ದಾರೆ ಹುಲಮಾಗಲೆಲ್ಲ ಮಾಡ್ತಾ ಇದ್ದಾರೆ ಪರಿವರ್ತನೆ ಆಗ್ಲೇಬೇಕು ನಡುವೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಇಸ್ಲಾಮಿನ ನೈಜ ಸಿದ್ಧಾಂತ ಕೆಲರು ಮರಲೇಬೇಕು ಮರಲೇಬೇಕು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದು ಕೂಡ ತಾವು ಉತ್ತರ ಕೊಡಬೇಕು ಯಾಕೆ ಧರ್ಮಗಳ ನಡುವೆ ಬಾಂಧವ್ಯವನ್ನು ವೃದ್ಧಿಸಲಿಕ್ಕೆ ತಾವ್ಯಾರು ಪ್ರಯತ್ನವನ್ನು ಪಡುತ್ತಿಲ್ಲ ಇಲ್ಲ ಅದು ಬಾಂಧವ್ಯ ಹಿಂದಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಈಗ ನಡೀತಾ ಇದೆ ಅದರಲ್ಲೂ ಧರ್ಮಗುಲುಗಳು ಇಸ್ಲಾಮಿನ ವಿದ್ವಾಂಸರು ಹಲವು ಕಡೆಗಳಲ್ಲಿ ಮಸೀದಿಗಳ ನೀವು ನೋಡಿ ಶುಕ್ರವಾರದ ನಾನು ಚಿಕ್ಕಂದನಿರುವ ಇರುವಾಗ ಶುಕ್ರವಾರದ ಜುಮಾ ಭಾಷಣ ಇರುತ್ತದೆ ಅದು ಇಂಪಾರ್ಟೆಂಟು ತುಂಬ ಒಂದು ಇಂಪಾರ್ಟೆಂಟ್ ಇರುವಂಥ ಒಂದು ಕುತುಬಾದು ಅಂದರೆ ಕುತುಬಾದ ನಂತರ ಇರುವಂಥ ಒಂದು ಹತ್ತು ಹದಿನೈದು ನಿಮಿಷಗಳ ಭಾಷಣ ಎಲ್ಲರೂ ಇರ್ತಾರೆ ಯಾಕೆಂದರೆ ಐದು ಹೊತ್ತು ನಮಾಜ್ ಮಾಡಿದವನು ಶುಕ್ರವಾರ ನಮಾಜ್ ಮಾಡಿರ್ತಾನೆ ಅದರಿಂದ ಆ ಶುಕ್ರವಾರ ನಮಾಜ್ಗೆ ಬರುವಂಥ ಜನರಿಗೆ ಯುವಕರಿಗೆ ಹಲವಾರು ರೀತಿಯಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ ಇತ್ತೀಚಿನ ಯುವ ಕತೀಬರುಗಳು ಯುವ ಮುದರಿಸರುಗಳು ಧಾರ್ಮಿಕ ನಾಯಕರುಗಳು ಸ್ಪೆಷಲಿ ಕಾರ್ತಿಕ್ ಹೇಳಿದಾಗೆ ಧಾರ್ಮಿಕ ಇದು ಸಹಬಾಳ್ವೆ ಸಹಬಾಳ್ವೆ ಸಹಿಷ್ಣುತೆ ತುಂಬ ಅಗತ್ಯ ನಾವು ಭಾರತದಲ್ಲಿದ್ದೀವಿ ಭಾರತ ಅಂತ ಒಂದು ರಾಷ್ಟ್ರದ ಧಾರ್ಮಿಕ ಸೌಹಾರ್ದತೆಗೆ ಧಕ್ಕೆಯಾದರೆ ಅದು ಭಾರತದ ಅಖಂಡತೆಗೆ ಧಕ್ಕೆ ಆಗ್ತದೆ ಆದ್ದರಿಂದ ಈ ರೀತಿಯಲ್ಲಿ ಕೆಲವು ಯುವಕರನ್ನು ಕೆಲವು ಯುವಕರಾದರೂ ಕೆಲವಾದರಿಗೆ ಏನು ಹೇಳಿದ್ರು ಕೆಲವು ಯುವಕರು ಕೆಲವು ವಿಧ್ವಂಸ ಕೃತಿಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ ಅವರಿಗೆ ಬೇಕಾದಂಥ ಜಾಗೃತಿ ಮೂಡಿಸುವಂಥ ಪ್ರಯತ್ನಗಳು ಇತ್ತೀಚೆಗೆ ಗರಿಷ್ಠ ಮಟ್ಟದಲ್ಲಿ ಜಾಗೃತಿ ಮೂಡಿಸುವಂತ ಪ್ರಯತ್ನಗಳು ನಡೆದಿದೆ ಆದರೆ ಎಲ್ಲಿಯವರೆಗೆ ಅದು ಕಾರ್ಯರೂಪಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ಮೀಡಿಯಾಗಳಲ್ಲಿ ಸೊ ಇವತ್ತು ಯಾವುದೇ ಒಂದು ಮುಸ್ಲಿಂ ವಿಚಾರ ಬಂತು ಅಂತ ಹೇಳಿದರೆ ಯಾವುದೇ ಮೀಡಿಯಾಗೂ ಕೂಡ ಮೊದಲಿಗೆ ನೆನಪಾಗುವಂತಹ ಹೆಸರು ಶಾಫಿ ಸಾಧಿ ಅವರದ್ದು ತಾವು ಅನೇಕ ಮೀಡಿಯಾಗಳಲ್ಲಿ ಹೋಗಿ ಮಾತಾಡಿದ್ದೀರಾ ತಮ್ಮ ಮಾತುಗಳನ್ನು ತಿಳಿಸಿದ್ದೀರಾ ಇದು ಪ್ರಯೋಜನಕ್ಕೆ ಬಂದಿದೆ ಅಂತ ತಮ್ಗನ್ಸುತ್ತ ಖಂಡಿತ ಎಲ್ಲಿ ಆದರೂ ಒಂದು ಕಡೆ ಶಾಫಿ ಸಾದಿ ಅವರು ಈ ರೀತಿಯಾಗಿ ಹೇಳಿದ್ರು ಆಯ್ತು ಆ ವಿಚಾರ ತಣ್ಣಗಾಯಿತು ಶಾಫಿದ ಸಹದಿ ಅಷ್ಟು ದೊಡ್ಡವರಲ್ಲ ಆದರೂ ನನ್ನ ನನಗೆ ಸಿಕ್ಕಿದಂಥ ಮೀಡಿಯಾದಲ್ಲಿ ಸಿಕ್ಕಿದಂಥ ಎಲ್ಲ ಅವಕಾಶಗಳನ್ನು ಅದು ಟಿಪ್ಪು ಸುಲ್ತಾನ್ ಜಯಂತಿಯ ಜಟಾಪಟಿ ಅಂತನೇ ಒಂದು ಮೀಡಿಯಾದವರು ಇದು ಕೊಟ್ಟಿದ್ದು ನಾನು ಆ ಜಟಾಪಟಿ ನಾನು ಅವರಿಗೆ ಹೇಳಿದೆ ನಿಮ್ಮ ಈ ಕಾನ್ಸೆಪ್ಟೇ ಸರಿಯಿಲ್ಲ ಅಂತ ಸರಿ ಇಲ್ಲ ಅಂತ ಹೇಳಿದೆ ನಾನು ಜಟಾಪಟಿ ಎಲ್ಲ ಟಿಪ್ಪು ಸುಲ್ತಾನ್ ಇರೋದು ನಾವು ಸೌಹಾರ್ದಯುತವಾದಂಥ ಒಂದು ಡಿಬೇಟ್ ಆರೋಗ್ಯಕರವಾದಂಥ ಡಿಬೇಟ್ ನಡೆಸಬೇಕು ಆದ್ದರಿಂದ ನಾನು ನನ್ನ ನನಗೆ ಸಿಕ್ಕಿದಂಥ ಅವಕಾಶಗಳೆಲ್ಲವನ್ನು ನಾನು ಸೌಹಾರ್ದತೆಗೆ ಪ್ರಚೋದನೆ ನೀಡುವಂಥ ಪ್ರೋತ್ಸಾಹ ನೀಡುವಂಥ ಕೆಲಸಗಳನ್ನು ನಾನು ಮಾಡಿದೆ ನಾನು ಮಾತ್ರ ಅಲ್ಲ ತುಂಬ ಜನರು ಅದರಲ್ಲಿ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದರಲ್ಲೂ ಕೂಡ ಇದನ್ನು ಮಾಡ್ತಾರೆ ಎಲ್ಲ ಮೌಲಾನಗಳು ನಾನು ಮೌಲಾನ ಅಂತ ನೀವು ಮತ್ತೆ ಕೆಲವು ಡೂಪ್ಲಿಕೇಟ್ ಎಲ್ಲದಲ್ಲೂ ಡೂಪ್ಲಿಕೇಟ್ ಇರುತ್ತೆ ಆ ಡೂಪ್ಲಿಕೇಟ್ ಬಗ್ಗೆ ನನಗೆ ಏನು ಹೇಳಲಿಕ್ಕಾಗಲ್ಲ ಮೌಲಾನ ಆದರೆ ಸೌಹಾರ್ದತೆಗೆ ಅವನು ಪ್ರೋತ್ಸಾಹ ನೀಡಲೇಬೇಕಾಗಿದೆ ಪ್ರಚೋದನೆ ನೀಡಲೇಬೇಕಾಗಿದೆ ಮಕ್ಕಳನ್ನು ಯುವಕರನ್ನು ಜಾಗೃತಿಗೊಳಿಸಲೇಬೇಕಾಗಿದೆ ಯಾಕೆಂದರೆ ಸೌಹಾರ್ದತೆಗೆ ಧಕ್ಕೆ ಬರುವುದು ಬೇರೆ ಯಾವುದೇ ಒಂದು ಒಂದು ಜಾತಿಗೆ ಅಲ್ಲ ಇಲ್ಲಿರುವ ಎಲ್ಲ ಜಾತಿಯ ಬಡ ಜನತೆ ಅದರಲ್ಲಿ ಅವರು ತುಂಬ ಕಷ್ಟಪಡ್ತಾರೆ ಸಮಸ್ಯೆ ನಡುವೆ ಇನ್ನು ಮುಂದೆ ಯಾವ ಪಕ್ಷದಲ್ಲಿ ತಾವು ಎಲೆಕ್ಷನ್ ನಿಲ್ಲಬೇಕು ಅಂತ ನಮಗೆ ಯಾವುದು ಪಕ್ಷ ಇಲ್ಲ ನಾವು ಈ ಒಗ್ಬೋರ್ಡ್ ಅಂತ ಹೇಳಿದ್ರೆ ಅಲ್ಲ ನಿಮ್ಮ ರಾಜಕೀಯವನ್ನ ಬಿಟ್ಟು ಇರ್ತಕ್ಕಂಥ ಸಂಸ್ಥೆ ಅಂತ ತಾವೇ ಹೇಳಿಕೊಳ್ತೀರಾ ನಿಮ್ಮ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಬರ್ತಾರೆ ನಿಮ್ಮ ಸಭೆಯಲ್ಲಿ ಬಹುಶಃ ರಾಜಕೀಯ ಮುಖಂಡರು ಇಲ್ಲದಿರುವಂತಹ ಒಂದೇ ಒಂದು ಸಭೆ ಆಗ್ಲಿಲ್ವಾ ಅಂತ ಅದೇ ಓಪನ್ ಸ್ಟೇಜ್ ಪ್ರೋಗ್ರಾಂಗಳು ರಾಜಕೀಯ ಮುಖಂಡರು ಇಲ್ಲದಿರುವಂತ ಯಾವ್ದು ಆಗ್ಲಿಲ್ವಾ ಅಂತ ಅದಕ್ಕೆ ಕೇಳ್ತಾ ಇದ್ದೇನೆ ಮುಂದೆ ಯಾವ ಪಕ್ಷಕ್ಕೆ ಹೋಗ್ತೀರಾ ಅದೇ ನಮ್ಮ ರಾಜಕೀಯ ಅದುವೆ ನಾವು ಸಕ್ರಿಯ ರಾಜಕೀಯದಲ್ಲಿಲ್ಲ ರಾಜಕೀಯವಿಲ್ಲವೆನ್ನುವುದೇ ನಮ್ದೊಂದು ರಾಜಕೀಯ ಸೊ ಹಾಗಾದ್ರೆ ತಾವೇ ಒಪ್ಕೊಳ್ತಾ ಇದ್ದೀರಾ ನಮ್ಮದು ಒಳಗಿಂದ ರಾಜಕೀಯ ಇರ್ತದೆ ಬಹಿರಂಗವಾಗಿ ಮಾತ್ರ ನಾವು ಯಾವ್ದು ಪಕ್ಷಕ್ಕೂ ಸಪೋರ್ಟ್ ಮಾಡುವುದಿಲ್ಲ ಹಾಗೆ ಕೇರಳದಲ್ಲಿ ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಸಪೋರ್ಟ್ ಮಾಡಿದ್ರಿ ಎಸ್ ಎಸ್ ಎಫ್ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅದಾದ ನಂತರ ಈ ಬಾರಿ ಎಲೆಕ್ಷನ್ ನಲ್ಲಿ ಕಮ್ಯುನಿಸ್ಟ್ ಪಕ್ಷ ಎಡಪಂಥೀಯ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಿದ್ರಿ ಅದಾದ ನಂತರ ಅವರು ಅಧಿಕಾರಕ್ಕೆ ಬಂದ್ರು ಒಟ್ಟಾರಾಗಿ ಧಾರ್ಮಿಕ ಚೌಕಟ್ಟನ್ನು ಕಟ್ಟಿಕೊಂಡು ಧಾರ್ಮಿಕವಾಗಿ ಎಲ್ಲರ ಮನಸ್ಸನ್ನ ಸೆಳೆದು ಅವರನ್ನು ಈ ರಾಜಕೀಯ ತಂತ್ರಕ್ಕೆ ಬಳಸಿಕೊಳ್ಳುವಂಥದ್ದು ಆ ನಿಮ್ಮ ಕಾರ್ಯಕರ್ತರನ್ನ ರಾಜಕೀಯ ಮತಗಳಾಗಿ ಪರಿವರ್ತಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ತಾವು ಹೇಳಬೇಕು ನಾವು ಭಾರತೀಯರು ನೋಡಿ ಭಾರತದ ಭಾರತದ ಪ್ರ ಪ್ರತಿಯೊಬ್ಬ ಪ್ರಜೆಯು ಏಕ್ ಕಾ ಬಾದಶ ಹಾಗಾದ್ರೆ ಭಾರತದಲ್ಲಿ ಭಾರತದಲ್ಲಿ ಕಾರ್ಯಕರ್ತರನ್ನ ಮತಗಳ ಬ್ಯಾಂಕ್ ಆಗಿ ಪರಿವರ್ತಿಸಬಹುದು ನಮ್ಗಿರುವಂತಹ ಅವಕಾಶವೇ ಅದು ಮತದಾನ ಎಂಬುದು ದೊಡ್ಡ ಅವಕಾಶ ಅದನ್ನೆಲ್ಲಿ ಉಪಯೋಗ ಮಾಡಬೇಕು ಅದು ನಾವು ಅದರ ಬಗ್ಗೆ ಅವೇರ್ ಆಗಿದ್ದೇವೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಇನ್ನೂ ಮೂಡಿಸ್ತೀವಿ ನಮಗೆ ಯಾರಿಂದೆಲ್ಲ ಸಪೋರ್ಟ್ ಸಿಗತ್ತೆ ಅವರಿಗೆ ನಾವು ಸಪೋರ್ಟ್ ಮಾಡಿಯೇ ತೀರ್ತೀವಿ ಅದು ನಮ್ಮ ಅವಕಾಶ ನಮಗೆ ರಾಜಕೀಯ ಇಲ್ಲ ಅದರ ಮತದಾನ ಎಂಬುದು ನಮ್ಮ ಅವಕಾಶ ಸಂವಿಧಾನ ನಮಗೆ ಕೊಟ್ಟಿರೋಂಥ ಅವಕಾಶ ಯಾಕಂದರೆ ಆ ಒಂದು ದಿವಸ ಮಾತ್ರ ನಾವು ರಾಜರುಗಳಾಗಿರೋದು ಕ ಭಾರತದಲ್ಲಿ ಆದ್ದರಿಂದ ಆ ರಾ ರಾಜ್ಯಕ್ಕೆ ಆ ರಾಜ ದರ್ಬಾರ್ ಹೆಂಗೆ ನಡೆಸಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ನಾವು ಅದರ ಅದರ ಬಗ್ಗೆ ಅವೇರಾಗಿದ್ದೇವೆ ಜ ನಾವು ಜಾಗೃತಗೊಂಡಿದ್ದೇವೆ ನಾವು ಅದರ ಬಗ್ಗೆ ನಮ್ಮ ಕೇಡರ್ ವ್ಯವಸ್ಥೆಯಲ್ಲಿ ಹೇಗೆ ಮಾಡಬೇಕು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ನಾವು ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಗುರುಗಳೇ ತಾವು ಬಹುಶಃ ತಿರುಗುಬಾಣದಲ್ಲಿ ಕಠೋರವಾದ ಪ್ರಶ್ನೆಯನ್ನು ಕೇಳುವಾಗ ಕೂಡ ನನಗೆ ಒಂದು ರೀತಿ ಆಗ್ತದೆ ಯಾಕಂತ ಹೇಳಿದ್ರೆ ತಾವ ಗುರುಗಳು ಸೊ ಗುರುಗಳೇ ತಮ್ಮ ಮಾತನ್ನು ಯಾರೂ ಕೂಡ ಇಲ್ಲ ಅಂತ ಹೇಳುವುದಿಲ್ಲ ಸೊ ಒಂದು ರೀತಿಯಾಗಿ ನೀವು ಈ ನಮಗೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಆ ಪಕ್ಷಕ್ಕೆ ನೀವು ಮತ ಹಾಕಿ ಅಂತ ಹೇಳಿದರೆ ನಿಮ್ಮ ಅಧಿಕಾರವನ್ನು ಅಥವಾ ನಿಮ್ಮ ಮೇಲೆ ಜನರು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ನೀವು ಹಾಳು ಮಾಡ್ಕೊಂಡಾಗೆ ಅಂತ ತಮಗೆ ಅನಿಸೋದಿಲ್ವಾ ಅಂದರೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ ಅಂತ ತಮ್ಗನ್ಸೋದಿಲ್ವಾ ನಮಗೆ ಸಹಾಯ ಅಂತ ಹೇಳಿದರೆ ನಮ್ಮ ಕಮ್ಯುನಿಟಿಯೊಂದಿಗೆ ನಮ್ಮ ಸಮುದಾಯದೊಂದಿಗೆ ನಿಕಟ ಸಂಬಂಧದಲ್ಲಿರುವಂಥ ನಮ್ಮ ಸಮುದಾಯ ಆತಂಕಕ್ಕೀಡಾಗುವಾಗ ಸಂಕಷ್ಟದಲ್ಲಿರುವಾಗ ಅವರಿಗೆ ಸಹಾಯ ಮಾಡುವಂಥ ಜನರನ್ನು ಗುರುತಿಸಿಕೊಳ್ಳೋದು ಅದೊಂದು ಸ್ವಾರ್ಥತೆ ಅಂತ ನನಗೆ ಅನಿಸ್ತಾ ಇಲ್ಲ ಅದು ಸ್ವಾರ್ಥತೆ ಅಲ್ಲ ನಮ್ಮ ರಾಜಕೀಯ ಗುರಿ ನಮ್ಮ ನಿಲುವುಗಳು ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರಾದಂಥ ತಾಜುಲ್ಲಮ್ಮ ನಿಮಗೆ ಗೊತ್ತಿದೆ ಉಳ್ಳಾಲದಲ್ಲಿ ಅರುವತ್ತು ವರ್ಷಗಳ ಒಂದು ಪುರುಷಾಯುಷ ಸಂಪೂರ್ಣವಾಗಿ ಈ ಧಾರ್ಮಿಕ ಪ್ರಜ್ಞೆ ಮೂಡಿಸುವುದರಲ್ಲಿ ನಿರತರಾದಂತಹ ಇಡೀ ಸೌಹಾರ್ದ ಕರಾವಳಿಯ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾದಂತಹ ಉಳ್ಳಾಳ ದರ್ಗಾ ಆ ದರ್ಗಾದ ತಾಜುಲ್ ತಾಜುಲ್ಲಮ್ಮರವರು ಹಲವಾರು ವರ್ಷಗಳ ಮುಂಚೆ ಘೋಷಣೆ ಮಾಡಿದ್ದಾರೆ ನಮಗೆ ಯಾರು ಸಹಾಯ ಮಾಡುತ್ತಾರೋ ಅವರಿಗೆ ನಾವು ಸಹಕರಿಸ್ತೇವೆ ಅಂತೇಳಿ ಅದೇ ರಾಜಕೀಯ ಎ ಪಿ ಅಬುಬಕರ್ ಮುಸ್ಲಿಯಾರ್ ಅವರು ರಾಷ್ಟ್ರದ ಓರ್ವ ಒಂದು ಇಂಟರ್ನ್ಯಾಷನಲ್ ಫಿಗರ್ ಅಂತಾನೆ ಹೇಳ್ಬೋದು ಇವತ್ತು ಹೊರದೇಶದ ಅನೇಕ ಕಾರ್ಯಕ್ರಮಗಳಿಗೆ ಕೂಡ ಅಲ್ಲಿನ ಒಡೆಯರು ಇವರನ್ನ ಅತಿಥಿಯಾಗಿ ಕರೀತಾರೆ ಅವರ ಸಂಘಟನೆಯ ರಾಜ್ಯ ಈ ಒಂದು ರಾಜ್ಯದ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ತಾವು ಹೋಗ್ತಾ ಇದ್ದೀರಾ ಸೊ ಅದೇ ರೀತಿಯಾಗಿ ಇವತ್ತು ಹೊರ ದೇಶದಿಂದ ಯಥೇಚ್ಛವಾಗಿ ಅನುದಾನಗಳು ಕೂಡ ಬರ್ತಾ ಇದೆ ಕೋಟಿಗಟ್ಟಲೆ ಅನುದಾನಗಳು ಕೂಡ ಬರ್ತಾ ಇದೆ ಅದನ್ನು ಎಲ್ಲಿಯವರೆಗೆ ತಾವು ಉಪಯೋಗಿಸಿಕೊಂಡಿದ್ದೀರಾ ಅನ್ನೋದು ಬೇಕಾಗಿ ಎ ಪಿ ಅಬೋಬಕರ್ ಮುಸ್ಲಿಹಾರ್ ಇವತ್ತು ಜಾಗತಿಕ ಮಟ್ಟದ ಮುಸಲ್ಮಾನರವ ವಿದ್ವಾಂಸ ನಾಯಕ ಒಬ್ಬ ವಿದ್ವಾಂಸನಾಗಿದ್ದುಕೊಂಡು ಸಮಾಜ ಸೇವೆಯಲ್ಲಿ ಹೇಗೆ ನಿರತನಾಗಬಹುದು ಎಂಬುದಕ್ಕೆ ಅತೀ ದೊಡ್ಡ ಒಂದು ಜೀವಂತ ಸಾಕ್ಷಿಯಾಗಿದ್ದಾರೆ ನಿದರ್ಶನರಾಗಿದ್ದಾರೆ ಎ ಪಿ ಮುಸ್ಲಿಯಾರ್ ಅವರು ಅವರೊಬ್ಬ ವಿದ್ವಾಂಸ ಬರೀ ಆರನೇ ಕ್ಲಾಸ್ ಕಲಿತಂಥ ಆರನೇ ತರಗತಿ ಓದಿದಂಥ ಓರ್ವ ಸಾದಾ ವಿದ್ವಾಂಸ ಆ ಅಂತ ಅಂಥ ಒಬ್ಬ ವಿದ್ವಾಂಸ ಇವತ್ತು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಟ್ಟದ್ದು ಮಾತ್ರವಲ್ಲದೆ ವಿದೇಶದಿಂದ ಅನಿ ಅರಿದು ಬರುವಂತಹ ಹಣ ಅಂತ ನೀವು ಹೇಳ್ತೀರ ವಿದೇಶ ವಿದೇಶಕ್ಕಿಂತ ಜಾಸ್ತಿಯಾಗಿ ಈ ನಮ್ಮ ಭಾರತದಿಂದಲೇ ಹಲವಾರು ಜಾತಿ ಮತ ಭೇದ ಭೇದವಿಲ್ಲದೆ ಹಲವಾರು ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವರ ಇದು ಕೆಲಸಗಳನ್ನು ನೋಡಿ ಸಮುದಾಯಕ್ಕೆ ಅವರು ಮಾಡುತ್ತಿರುವಂಥ ಕೆಲಸಗಳು ಆ ವಿದ್ಯಾರ್ಥಿ ಅವರ ಕಾಲೇಜುಗಳಲ್ಲಿ ಕ್ಯಾಂಪಸ್ಗಳಲ್ಲಿ ಅಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ ಎಲ್ಲ ಧರ್ಮದ ಬಡ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ನೀಡ್ತಾ ಇದ್ದಾರೆ ಶಿಕ್ಷಣ ನೀಡುತ್ತಾ ಇದ್ದಾರೆ ಅವರೊಬ್ಬ ಆಧುನಿಕ ಜಗತ್ತಿನ ಶಿಕ್ಷಣ ಹರಿಕಾರ ಎಂದು ಹೇಳಿದರೆ ತಪ್ಪಾಗಲಾರದು ಆದ್ದರಿಂದ ನೀವೆಲ್ಲ ಸಪೋರ್ಟ್ ಮಾಡಬೇಕು ವಿದೇಶದಿಂದೆಲ್ಲ ಎಷ್ಟು ದುಡ್ಡು ಹರಿದು ಬರುತ್ತೆ ಅದೆಲ್ಲವೂ ಎ ಪಿ ಯವಕರ್ ಮುಸ್ಲಿಯಾರಂತಹ ಆ ವಿದ್ವಾಂಸರಿಗೆ ಕೊಡಿಯಿಂದ ನೀವು ಚಾನೆಲ್ ಮೂಲಕ ನಿಮ್ಮ ಮಾಧ್ಯಮ ಮೂಲಕ ಹೇಳಿದರೆ ಬಡ ಮಕ್ಕಳಿಗೆ ಇನ್ನೂ ಇನ್ನೂ ಉಪಕಾರ ಆಗಿ ಆ ನಾಯಕರ ಬಗ್ಗೆ ಮಾತಾಡಿದ್ರೆ ಭಾರತದಲ್ಲಿ ಇನ್ನೂ ಒಬ್ಬರು ನಾಯಕರು ಬಹಳ ಪ್ರಚಾರದಲ್ಲಿದ್ದಾರೆ ಜಾಕಿರ್ ನಾಯಕ ಅಂತ ಅವ್ರ ಬಗ್ಗೆ ತಾವೇನು ಹೇಳ್ತೀರಾ ತಮ್ಮ ಉತ್ತರವನ್ನ ಪಡೆದುಕೊಳ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ತಿರುಗುಬಾಣ ಮುಂದುವರಿಯುತ್ತದೆ ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮೊಂದಿಗೆ ಶಾಫಿ ಸಹದೇ ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಜಾಕೀರ್ ನಾಯ್ಕರವರಿಗೆ ದಾವೂದ್ ಇಬ್ರಾಹಿಂ ಇಂದ ಕೂಡ ಹಣ ಹರಿದು ಬರ್ತದೆ ಅಂತ ಇದೆ ಅದನ್ನ ಇಟ್ಟುಕೊಂಡು ಇಲ್ಲಿ ಭಾರತದಲ್ಲಿ ಪೀಸ್ ಚಾನೆಲ್ ಅನ್ನು ಓಪನ್ ಮಾಡಿದ್ರು ಅದನ್ನು ಸರ್ಕಾರ ಬ್ಯಾನ್ ಮಾಡ್ತು ಅದಾದ ನಂತರ ಕೆಲವು ಸಂಘಟನೆಗಳನ್ನು ಅಥವಾ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಲಿ ಕೊಟ್ಟರು ಕೆಲವು ಉಗ್ರಗಾಮಿಗಳು ಇಲ್ಲ ನಾವು ಜಾಕೀರ್ ನಾಯ್ಕರವರ ಪ್ರಚೋದನಕಾರಿ ಭಾಷಣದಿಂದ ನಾವು ಉತ್ತೇಜ ಪ್ರೇರ ಪ್ರೇರಣೆಯನ್ನು ಪಡೆದಿದ್ದೇವೆ ಅಂತ ಹೇಳಿದರು ತಾವೂ ಕೂಡ ಅವರ ಗುರುಗಳು ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರ ಅಲ್ಲ ಅದು ಅವರ ಬಗ್ಗೆ ಬೇರೆ ಏನೋ ಅವರ ಸಂಬಂಧದ ಬಗ್ಗೆ ಅವರು ನಿಕಟ ಸಂಬಂಧವಿರಿಸಿಕೊಂಡಿದ್ದಾರೆ ಯಾರೋ ವ್ಯಕ್ತಿಗಳ ಬಗ್ಗೆ ಹೆಸರಿಲಿಕ್ಕೆ ನಾನು ಇಚ್ಛಿಸ್ತಾ ಇಲ್ಲ ಅದು ತನಿಖಾ ತ ಸಂಸ್ಥೆ ಇದೆ ತನಿಖೆ ನಡೆಯಲಿ ಹಾಗೇನಾದರೂ ಅಂಥದ್ದು ಮಾಡಿದರೆ ಶಿಕ್ಷೆ ಆಗಲೇಬೇಕಾಗಿದೆ ತನಿಖೆ ತನಿಖಾ ಸಂಸ್ಥೆ ಇದೆ ಅದು ಅವರ ಜವಾಬ್ದಾರಿ ಅವರು ಮಾಡ್ತಾರೆ ಮತ್ತು ಇದು ಏನು ಅವರು ಭಯೋತ್ಪಾದನಾ ಅದು ಉಗ್ರವಾದಿಗಳ ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ ಎಂಬುದಕ್ಕೆ ಎಷ್ಟರ ತನಕ ಸಮರ್ಥನೀಯವಾದಂಥ ಯಾವುದೇ ಪುರಾವೆ ಸಿಕ್ಕಿಲ್ಲ ಅದರೊಟ್ಟಿಗೆ ಸೈದ್ಧಾಂತಿಕವಾಗಿ ಅವರೊಂದಿಗೆ ನಮ್ಮ ನಮಗೆ ವಿರೋಧವಿದೆ ಮೊದಲಿನಿಂದಲೂ ನಾವು ಅವರ ಸಿದ್ಧಾಂತದ ವಿಚಾರದಲ್ಲಿ ನಾವು ಸಿದ್ಧಾಂತ ಅಂತ ಹೇಳಿದರೆ ಪವಿತ್ರ ಈಶ್ವರ ಅವರು ಕೂಡ ಮುಸ್ಲಿಮರೇ ಅವರು ಕೂಡ ಓರ್ವ ಮುಸ್ಲಿಂ ನಾಯಕರೇ ಸಲ್ ಸಲ್ಮಾನ್ ರಶ್ದೀನು ಮುಸಲ್ಮಾನ್ರೇ ಇಲ್ಲ ನಾನು ಇದ್ದೇನೆ ಯಾಕೆ ಇಲ್ಲಿ ನಾನು ಡಾಮಿನೇಟ್ ಆಗ್ಬೇಕು ಅನ್ನುವಂತ ವಿಚಾರವೋ ಅಥವಾ ಜಾಕೀರ್ ನಾಯ್ಕರ ನಿಜಕ್ಕೂ ಅವರ ಸಿದ್ಧಾಂತಗಳು ತಪ್ಪಿದ್ಯಾ ಡಾಮಿನೇಟ್ ಎಂಬ ಒಂದು ಇದು ಆ ತಾತ್ಪರ್ಯ ಅಥವಾ ಅಂತ ಒಂದು ಸ್ವಾರ್ಥ ಯಾರಿಗೂ ಇರಲು ಸಾಧ್ಯವಿಲ್ಲ ಆದರೂ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಅವರ ವಿಚಾರದಲ್ಲಿ ಅವರ ಸಿದ್ಧಾಂತದಲ್ಲಿ ಹಲವು ಇಸ್ಲಾಮಿನ ನಂಬಿಕೆಗಳಿಗೆ ವೈರುಧ್ಯಗಳಿರುವುದರಿಂದ ನಾವು ಅವರು ಸೈದ್ಧಾಂತಿಕವಾಗಿ ವಿರೋಧ ಮಾಡಿದ್ದೇವೆ ಅದರೊಟ್ಟಿಗೆ ಅವರಿಗೆ ಭಯೋತ್ಪಾದನಾ ತಂಡದೊಂದಿಗೆ ಅವರಿಗೆ ಸಂಪರ್ಕವಿದೆ ಅಥವಾ ಅವರು ಇನ್ನಿತರ ಅದೆಲ್ಲ ತನಿಖಾ ತಂಡ ತನಿಖೆ ನಡೆಸಬೇಕು ಅದರಲ್ಲಿ ನಮಗೆ ನಮ್ಮ ನಮಗಂತೂ ಇಷ್ಟ ತನಕ ಕಂಡಿಲ್ಲ ಆ ವಿಚಾರದಲ್ಲಿ ಅಂಥ ಭಾಷಣನೂ ಕಂಡಿಲ್ಲ ಸೊ ತಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ನಾ ಈಗ ಈ ಹಿಂದೆ ಏನು ಹೇಳಿದೆ ಹಿಂದೆ ಕೇರಳದಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಸೂಚಿಸಿದ್ರಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿಕೊಟ್ರಿ ಅದಾದ ನಂತರ ಕಮ್ಯುನಿಸ್ಟ್ ಪಕ್ಷಕ್ಕೆ ಒಂದು ಬೆಂಬಲವನ್ನು ಸೂಚಿಸಿದ್ರು ಅವರನ್ನು ಕೂಡ ಗೆಲ್ಸಿದ್ರಿ ಗೆಲ್ಲಿಸಿದ್ರಿ ಇದೀಗ ಕರ್ನಾಟಕದಲ್ಲಿ ಪಂಗಡಕ್ಕೆ ಸಪೋರ್ಟ್ ಸಪೋರ್ಟನ್ನು ನೀಡ್ತಾ ಇದ್ದೀರಾ ಇನ್ನು ಮುಂದೆ ಬೇರೆ ಯಾವುದಕ್ಕೆ ನೀಡ್ತೀರಾ ಅನ್ನೋದು ಬೇಕಾಗಿ ನಾನು ಹೇಳಿದೀನಲ್ಲ ನಮಗೆ ಪಕ್ಷಾ ನಮ್ಮ ಬೆಂಬಲ ಪಕ್ಷಾತೀತ ವ್ಯಕ್ತಿ ಆಧಾರಿತ ಬೆಂಬಲ ನಮ್ಮದು ಯಾವ ವ್ಯಕ್ತಿ ಒಳ್ಳೆಯ ವ್ಯಕ್ತಿಗಳು ಬರ್ತಾರೆ ಅವರನ್ನು ನಾವು ಬೆಂಬಲಿಸ್ತೀವಿ ಶಾಫಿ ಸಹದಿ ಅವರೇ ಎಸ್ಪೆಷಲಿ ಈ ಒಂದು ಕರಾವಳಿ ಭಾಗವನ್ನು ಪರಿಗಣಿಸಿದಾಗ ಇಲ್ಲಿ ಎ ಪಿ ಈ ಕೆ ಸುನ್ನಿ ಸಲಾಫಿ ಇವರ ನಡುವೆ ಕಿತ್ತಾಟಗಳಾಗ್ತಾಯಿದೆ ಎಲ್ಲಿಯವರೆಗೆ ಅಂತ ಹೇಳಿದರೆ ಹಿಂದೂ ಮುಸಲ್ಮಾನರ ಗಲಾಟೆಗಿಂತಲೂ ಕೂಡ ಬಹಳ ಮಾರಣಾಂತಿಕವಾಗಿ ಇವರ ನಡುವೆ ಗಲಾಟೆ ಆಗ್ತಾ ಇದೆ ತಮ್ಮಂಥ ಹಿರಿಯ ನಾಯಕರಲ್ಲಿ ಇದ್ದುಕೊಂಡು ಏನು ಪ್ರಯೋಜನ ಆಗಿದೆ ಅದಕ್ಕೆ ನಾನು ಹೇಳಿದೆ ಈ ಹಿಂದೆ ನೀವು ಕೇವಲ ರಾಜಕೀಯವಾಗಿ ಮಾತ್ರ ನಿಮ್ಮ ಮೈಂಡನ್ನು ಉಪಯೋಗಿಸ್ಕೊಳ್ತಾ ಇದ್ದೀರೇನೋ ಇಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ ತಾವು ವಿಫಲರಾಗ್ತಾ ಇದ್ದೀರೇನೋ ಅನ್ನುವಂಥ ಮಾತು ಇಲ್ಲ ನಿಜಕ್ಕೂ ಖೇದಕರ ಕಾರ್ತಿಕದು ಈ ಎ ಕೆ ಎಂಬುದು ಒಂದೇ ಸಿದ್ಧಾಂತದ ಎರಡು ಸಂಘಟನೆಗಳು ದೊಡ್ಡ ಸೈದ್ಧಾಂತಿಕವಾಗಿ ಯಾವುದೇ ಅಭಿ ಭಿನ್ನಾಭಿಪ್ರಾಯಗಳಲ್ಲಿಲ್ಲ ಬರೀ ಸಂಘಟನಾತ್ಮಕವಾದಂತಹ ಚಿಕ್ಕ ಭಿನ್ನಾಭಿಪ್ರಾಯಗಳಿರೋದು ಒಟ್ಟಾಗಬೇಕು ಐಕ್ಯತೆಯಿಂದಿರಬೇಕು ಅದಕ್ಕಾಗುವಂಥ ಎಲ್ಲ ಕೆಲಸಗಳು ನಡೀತಾ ಇದೆ ಅಲ್ಲ ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಅದರೊಟ್ಟಿಗೆ ಮತ್ತು ಸಲಫಿ ಅಂತ ಹೇಳಿದರೆ ಅದು ಸೈದ್ಧಾಂತಿಕವಾದಂಥ ವಿರೋಧ ಇರುವಂಥ ಒಂದು ಪಂಗಡ ಪವಿತ್ರ ಕುರಾನ್ ಮತ್ತು ರಸೂಲುಲ್ಲಾ ಸಲ್ಲಾ ಅಲೀ ವಲ್ಲಮರವರ ನಬಿ ವಚನಗಳು ಧಾರ್ಮಿಕ ಗ್ರಂಥಗಳು ನಮ್ಮ ಪೌರಾಣಿಕ ಗ್ರಂಥಗಳೇನಿವೆ ನಾಲ್ಕು ಮಜಾಬಿನ ಹೇಳ್ತೀವಿ ನಾವು ಶಾಫಿ ಹಂಬಲಿ ಶಾಫಿ ಹನಫಿ ಮಾಲಿಕ್ ಹಂಬಲಿ ಅಂತ ಈ ನಾಲ್ಕು ಪಿಲ್ಲರ್ಗಳು ಇವರನ್ನು ಯಾರು ಫಾಲೋ ಮಾಡ್ತಾರೋ ಅವರೇ ನೈಜ ಮುಸಲ್ಮಾನರು ಅದನ್ನು ಬಿಟ್ಟು ಕೆಲವು ವ್ಯಕ್ತಿಗಳು ಸ್ವಂತದ್ದಾದಂತಹ ಒಂದು ವಿಚಾರವನ್ನು ಮಂಡಿಸಿದ್ದರಿಂದ ಇವತ್ತು ನಮ್ಮ ಮುಸಲ್ಮಾನರಡೆಯಲ್ಲಿ ಕೆಲವು ನೂತನವಾದ ಪಂಗಡ ಇವತ್ತು ರಂಗಕ್ಕೆ ಬಂದಿದೆ ಅವರು ನಾವು ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತೇವೆ ವಿನಾಹ ತಾವು ಹೇಳಿದಾಗೆ ಗಲಾಟೆ ಗೊಂದಲ ಅದಕ್ಕೆ ಯಾವುದೇ ಅವಕಾಶಗಳಿಲ್ಲ ನೀವು ಸೈದ್ಧಾಂತಿಕವಾಗಿ ವಿರೋಧ ಮಾಡೋದಕ್ಕೆ ಅವರು ಬಂದು ಗಲಾಟೆ ಮಾಡ್ತಾರೆ ಬಾ ಬಂದು ಗಲಾಟೆ ಮಾಡೋದು ಅಂತ ಹೇಳಿದರೆ ಅದಕ್ಕೆ ಪೊಲೀಸ್ ಸ್ಟೇಷನು ಕೋರ್ಟಲ್ಲಿರುವುದು ಅದಕ್ಕೆ ಅಲ್ವಾ ಯಾರು ಗಲಾಟೆ ಮಾಡ್ತಾರೆ ಅವರಿಗೆ ಸೂಕ್ತ ಶಿಕ್ಷೆ ಕೊಡಬೇಕು ನಡುವೆ ಇನ್ನೊಂದು ವಿಚಾರ ಕೇಳಿ ಬರ್ತದೆ ಸೊ ತಮ್ಮ ಮುಖಾಂತರ ಇವತ್ತು ಜನರಲ್ಲಿ ಇರ್ತಕ್ಕಂಥ ಅನೇಕ ಸಂದೇಹಗಳನ್ನು ನಾನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ ಮದ್ರಾಸಗಳಲ್ಲಿ ಮದ್ರಾಸಗಳಲ್ಲಿ ಬೇರೆ ಯಾರನ್ನು ಕೂಡ ಒಳಗೆ ಸೇರಿಸಿಕೊಳ್ಳುವುದಿಲ್ಲ ಬೇರೆ ಯಾವುದೇ ಪಂಗಡದವ್ರನ್ನ ಒಳಗೆ ಸೇರಿಸ್ಕೊಳ್ಳುವುದಿಲ್ಲ ಮದ್ರಾಸದಲ್ಲಿ ಏನೋ ಒಂದು ಕಾರ್ಯಗಳು ಆಗ್ತಾ ಇರ್ತದೆ ಅನ್ನುವಂಥ ಇವತ್ತು ಜನರಲ್ಲಿ ಯಾಕೆ ಮದ್ರಾಸಕ್ಕೆ ಕೇವಲ ಮುಸಲ್ಮಾನರು ಮಾತ್ರ ಒಳಗೆ ಹೋಗಬೇಕು ಯಾಕೆ ಮದ್ರಾಸಗಳಲ್ಲಿ ಬೇರೆಯವರನ್ನು ಸೇರಿಸ್ಕೊಳ್ಳುವುದಿಲ್ಲ ನಿಜಕ್ಕೂ ಮದ್ರಾಸದಲ್ಲಿ ಏನಾಗ್ತವೆ ಯಾವ ರೀತಿ ಆಗಿರ್ತಕ್ಕಂಥ ಶಿಕ್ಷಣ ಸಿಗ್ತವೆ ಕಾರ್ತಿಕ್ ಅವರೇ ಬನ್ನಿ ಒಂದು ಎರಡು ದಿವಸ ರಜೆ ಮಾಡ್ಕೊಂಡು ಬನ್ನಿ ನಮ್ಮೆಲ್ಲ ಮದ್ರಾಸಲ್ಲಿ ನಾನು ವಿಸಿಟ್ ಮಾಡಿಸ್ತೀನಿ ಸಾವಿರಾರು ಮದ್ರಸಗಳು ಕರ್ನಾಟಕದಲ್ಲಿದೆ ಎಲ್ಲ ವಿಸಿಟ್ ಮಾಡಿಸ್ತೀನಿ ಯಾರು ಕೂಡ ಒಳಗೆ ಹೋಗಿ ಎಲ್ಲರಿಗೂ ಮುಕ್ತವಾದಂಥ ಅವಕಾಶಗಳಿವೆ ನೋಡ್ಬೋದು ನಿಮಗೆ ಕನ್ನಡದ ಭಾಷೆಯಲ್ಲಿದೆ ಅದು ಅರಬಿಕ್ ಭಾಷೆಯಲ್ಲಿ ಮಾತ್ರ ಇರುವುದಲ್ಲ ನಮ್ಮ ಅಖಿಲ ಭಾರತ ಸುನ್ನಿ ಶಿಕ್ಷಣ ಮಂಡಳಿ ಅಧೀನದಲ್ಲಿ ಈಗ ಸಾರಿ ಸರಿಸುಮಾರು ಮೂವತ್ತು ಸಾವಿರ ಮದ್ರಸಗಳಿದೆ ಇಡೀ ಭಾರತದಲ್ಲಿ ಒಂದು ಎರಡು ಸಾವಿರಕ್ಕಿಂತಲೂ ಮಿಕ್ಕ ಮದ್ರಸಗಳು ನಮ್ಮ ಕರ್ನಾಟಕದಲ್ಲಿದೆ ಆ ಮದ್ರಸಗಳಿಗೆ ನಿಮಗೆ ಬರ್ಬೋದು ಕನ್ನಡದಲ್ಲಿದೆ ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿದೆ ತಮಿಳ್ನಾಡಲ್ಲಿ ತಮಿಳಲ್ಲಿದೆ ಕೇರಳದಲ್ಲಿ ಮಲಯಾಳಂನಲ್ಲಿದೆ ಎಲ್ಲ ಭಾಷೆಗಳಲ್ಲಿ ಹದಿಮೂರು ಭಾಷೆಯಲ್ಲಿ ಭಾರತ ಭಾರತದ ಹದಿಮೂರು ಭಾಷೆಗಳಲ್ಲಿ ನಮ್ಮ ಪಠ್ಯ ಪದ್ಧತಿ ಇದೆ ನಿಮ್ಗೆ ನೋಡಬಹುದು ವಿಶಾಲವಾಗಿ ನೋಡಬಹುದು ನಿಮ್ಗೆ ಇದೇ ಭಾರತದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಒಂದೊಂದು ಪಠ್ಯಕ್ರಮಗಳಿವೆ ಗೌರ್ಮೆಂಟ್ ಶಿಕ್ಷಣವನ್ನ ನಡೆಸ್ಕೊಂಡು ಹೋಗ್ತವೆ ಈತನ ನಡುವೆ ಮದರಸಗಳ ಅವಶ್ಯಕತೆ ಏಕಿದೆ ಅಲ್ಲ ಈ ಒಂದು ಪ್ರಶ್ನೆ ಕೂಡ ಕೇಳಿ ಬರ್ತದೆ ಅಲ್ಲ ಮದ್ರಸದ ಅವಶ್ಯಕತೆ ಅಂತ ಹೇಳಿದ್ರೆ ಅದು ಸಂಪೂರ್ಣ ಧಾರ್ಮಿಕ ಚೌಕಟ್ಟಿನಲ್ಲಿ ನಡೆಯುತ್ತದೆ ಇಸ್ಲಾಮಿನ ಸಿದ್ಧಾಂತವನ್ನೇ ಒಂದು ಸರ್ಕಾರ ಇಲ್ಲಿ ಹೇಳೋಕ್ಕಾಗೋದಿಲ್ಲ ಹಿಂದೂ ಸೈ ಹಿಂದೂ ಸೈದ್ಧ ಸಿದ್ಧಾಂತವನ್ನು ಹೇಗೆ ಸರಕಾರಿ ಇಲಾಖೆಗಳಲ್ಲಿ ಮಾಡಲು ಸಾಧ್ಯವೋ ಅದೇ ರೀತಿಯಲ್ಲಿ ಇಸ್ಲಾಮಿಕ್ ಸಿದ್ಧಾಂತವನ್ನು ಸರಕಾರಿ ಇಲಾಖೆಯಲ್ಲಿ ಮಾಡಲಿಕ್ಕಾಗುವುದಿಲ್ಲ ಆದರೂ ನಾವು ಹಲವು ಸರ್ಕಾರದಂದು ಕಳೆದ ಬಿ ಜೆ ಪಿ ಸರ್ಕಾರದೊಂದಿಗೂ ಇವತ್ತಿನ ಕಾಂಗ್ರೆಸ್ ಸರ್ ಸರ್ಕಾರದೊಂದಿಗೂ ನಾವು ಒಂದು ನಿವೇದನೆಯನ್ನು ಕೊಟ್ಟಿದ್ದೇವೆ ನಾವು ಮನವಿ ಸಲ್ಲಿಸಿದ್ದೇವೆ ನೀವು ಅಧಿಕೃತವಾಗಿ ಒಂದು ಪಠ್ಯ ಕ್ರಮವನ್ನು ನೀವು ಅಳವಡಿಸಿದರೆ ಎಲ್ಲ ಯಾವುದೆಲ್ಲ ಈಗ ಪಠ್ಯಕ್ರಮಗಳಿವೆ ಕರ್ನಾಟಕದಲ್ಲಿ ಆ ಎಲ್ಲ ಪಠ್ಯಕ್ರಮಗಳನ್ನು ಕ್ರೋಢೀಕರಿಸಿ ತಜ್ಞರನ್ನು ನೀವು ಒಟ್ಟುಗೂಡಿಸಿ ಒಂದು ಒಳ್ಳೆಯ ಒಂದು ಪಠ್ಯಕ್ರಮವನ್ನು ನೀವು ಇಲ್ಲಿ ಏನು ಸರಕಾರಿ ಸರಕಾರದಿಂದಲೇ ನೀವು ಅದನ್ನು ಸರಕಾರಿ ಇಲಾಖೆಗಳಿಂದಲೇ ನೀವು ಅದಕ್ಕೆ ಅವಕಾಶ ಕೊಡುವುದಾದರೆ ಕೆಲವು ಗಲಾಟೆಗಳು ಎ ಪಿ ಕೆ ಗಲಾಟೆ ಎಂಬುದು ಜಾಸ್ತಿ ಬರ್ತಾ ಇರುವುದು ಗುರುಗಳೇ ಈ ಮದ್ರಸ ಮದ್ರಸಾ ಸಿಲೆಬಸ್ನಿಂದ ಎ ಅನ್ನ ಬಿಟ್ಟು ಇವತ್ತು ಹಿಂದೂ ಮುಸಲ್ಮಾನರ ಗಲಾಟೆ ಯಾಕೆ ಆಗ್ತಾ ಇದೆ ಅಂತ ತಾವೀಗ ಏನ್ ಹೇಳಿದ್ರಿ ಇದ್ರ ಬಗ್ಗೆ ಮಾತಾಡ್ತಾ ಇರುವುದಾದ್ರೆ ಇವತ್ತು ಮಕ್ಕಳಿಗೆ ಕೇವಲ ಧಾರ್ಮಿಕ ಶಿಕ್ಷಣವನ್ನ ನೀವು ನೀಡ್ತಾ ಇದ್ದೀರಾ ಮದ್ರಸಗಳಲ್ಲಿ ತಪ್ಪು ಅವರಿಗೆ ಲೌಕಿಕವಾಗಿರ್ತಕ್ಕಂಥ ಶಿಕ್ಷಣವನ್ನ ನೀವು ನೀಡ್ತಾ ಇಲ್ಲ ಇವತ್ತು ಜನರೊಂದಿಗೆ ಸಹಬಾಳ್ವೆಯನ್ನು ಹೇಗೆ ಮಾಡೋದು ನೀಡ್ತಾ ಇಲ್ಲ ಬದಲಿಗೆ ಕೇವಲ ಧರ್ಮ ಮತ್ತು ಧರ್ಮ ಅಂದರೆ ಏನು ಧಾರ್ಮಿಕವಾಗಿ ಹೇಗೆ ಬದುಕುವುದು ಇಂತಹ ಮಾತುಗಳನ್ನು ನೀವು ತಿಳಿಸ್ದೇ ಇರೋದ್ರಿಂದಾಗಿ ಇವತ್ತು ಕೇವಲ ಧರ್ಮಕ್ಕೆ ಕುರಿತಾಗಿ ಮಾತ್ರ ಅವರು ಯೋಚನೆಯನ್ನು ಮಾಡ್ತಾರೆ ಲೌಕಿಕವಾಗಿ ಯೋಚನೆ ಮಾಡೋದು ಕಡಿಮೆ ಆಗಿದೆ ಅನ್ನುವಂಥ ಮಾತುಗಳಿವೆ ಸಂಪೂರ್ಣವಾಗಿ ತಪ್ಪು ಭಾವನೆ ಅದು ಎರಡು ವಿಚಾರ ಹೇಳ್ತೀನಿ ಒಂದನೇದು ಈ ಮದರಸಾದ ಈ ಶರೀಯತ್ ಶಿಷ್ಟ ಶಿಕ್ಷಣ ಏನಿದೆ ಧಾರ್ಮಿಕ ಶಿಕ್ಷಣ ಅದು ಯಾವತ್ತು ಧಾರ್ಮಿಕ ಸೌಹಾರ್ದತೆಗೆ ಒತ್ತು ಕೊಡುವಂಥ ಶಿಕ್ಷಣ ಅದು ಒಬ್ಬ ಮದ್ರಸದಲ್ಲಿ ಕಲಿತಂಥ ಒಬ್ಬ ಹುಡುಗ ಯಾವತ್ತೂ ಕೋಮುವಾದಿಯಾಗಲು ಸಾಧ್ಯವೇ ಇಲ್ಲ ಯಾವತ್ತೂ ಭಯೋತ್ಪಾದಕನಾಗಲು ಸಾಧ್ಯವೇ ಇಲ್ಲ ಹೇಳ್ತೀರಾ ಹೋರಾಟವನ್ನು ಮಾಡಿದವರು ಕೋಮುಗಲಭೆ ಮಾಡಿದವರು ಯಾರು ಕೂಡ ಮದ್ರಸಕ್ಕೆ ಹೋಗಲೇ ಇಲ್ಲ ಅಂತ ತಾವು ಹೇಳ್ತೀರಾ ಇರ್ಬೋದು ಇರಬಹುದು ಮದ್ರಸದಲ್ಲಿ ಕಲಿತು ಬೇರೆ ಎಲ್ಲಾದರೂ ಹೋಗಿ ಬೇರೆ ಕಲಿತು ಅಂಥ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರ್ಬೋದು ಆದರೂ ಅದು ಒಂದು ಒಂದೋ ಎರಡೋ ಪರ್ಸೆಂಟ್ ಇರ್ಬೋದು ಅಷ್ಟೇ ನೈಜವಾಗಿ ಮದ್ರಸದಲ್ಲಿ ಕಲಿತಂಥ ಒಬ್ಬ ಹುಡುಗನಿಗೆ ಒಬ್ಬ ಭಯೋತ್ಪಾದನಾ ಕೃತ್ಯದಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯನೇ ಇಲ್ಲ ಏಕೆಂದರೆ ಮದ್ರಸೆ ಹೋಗುವಂತಹ ಪ್ರಥಮ ತರಗತಿಯಲ್ಲಿ ಆ ಹುಡುಗನಿಗೆ ಅಧ್ಯಾಪಕರು ಹೇಳಿಕೊಡುವಂಥ ಮಂತ್ರ ಬಿಸ್ಮಿಲ್ಲಾಹಿರು ವಹ್ಮಾನ್ ಇರ್ವಾಹೀಂ ನಾವು ಎಲ್ಲ ವಿಚಾರಕ್ಕೂ ಈಗ ಈಗ ನೀವು ಸ್ಟಾರ್ಟ್ ಮಾಡಿದರೆ ನಾನು ಬಿಸ್ಮಿಲ್ಲಾ ಅಂತ ಸ್ಟಾರ್ಟ್ ಮಾಡಿದೆ ನೀವು ಎಲ್ಲ ವಿಚಾರದಲ್ಲೂ ಒಬ್ಬ ಮುಸಲ್ಮಾನ ತಿನ್ನುವಾಗ ಕುಡಿಯುವಾಗ ನಡೆಯುವಾಗ ಸ್ಟಾರ್ಟ್ ಮಾಡುವಾಗ ಬಿಸ್ಮಿಲ್ ಅಹ್ರು ಅಹ್ಮಾನ್ ಇರ್ವಾಹೀಮ್ ಅಂತ ಹೇಳ್ತೀವಿ ಅಲ್ಲಾಹನ ನಾಮ ಅಂತ ಆ ಅಲ್ಲಾಹನ ನಾಮ ಅರ್ ರಹ್ಮಾನ್ ಅರ್ ರಹ್ಮಾನ್ ಅಂತ ಹೇಳಿದರೆ ಜಗತ್ತಿನ ಮುಸ ಜಗತ್ತಿನಲ್ಲಿರುವ ಮುಸಲ್ಮಾನ ಹಿಂದೂ ಕ್ರೈಸ್ತ ಜೈನ ಬುದ್ಧ ಪಾರ್ಸಿ ಯಾವ ಧರ್ಮಾವಲಂಬಿಗಳಿದ್ದಾರೋ ಧರ್ಮವಿಲ್ಲದಂಥ ನಾಸ್ತಿಕವಾದಿಗಳಿದ್ದಾರೋ ಎಲ್ಲ ಜೀವಜಾಲಗಳಿಗೂ ಸಮಾನವಾಗಿ ಕರುಣೆ ಮತ್ತು ದಯ ತೋರುವ ಅಲ್ಲಾಹನ ನಾಮದಿಂದ ಪ್ರಾರಂಭಿಸುತ್ತೇನೆ ಅಂತ ಅರ್ರಹ್ಮಾನ್ ಅಲ್ಲಾಹನೇ ರಹ್ಮಾನ್ ಮತ್ತು ನಾವು ಯಾಕೆ ಇಲ್ಲಿ ಹಿಂದೂ ಮತ್ತು ಕ್ರೈಸ್ತರಂತ ನಾವು ಜಗಳಾಡಿಕೊಳ್ಬೇಕು ಅಂತ ನಮ್ಮ ಒಂದನೇ ತರಗತಿಯಲ್ಲಿ ನಾವು ಮಕ್ಕಳಿಗೆ ಕಲಿಸ್ತೀವಿ ಆದ್ದರಿಂದ ಮದ್ರಸದಲ್ಲಿ ಕಲಿತಂಥ ಒಬ್ಬ ಹುಡುಗ ಯಾವತ್ತೂ ಭಯೋತ್ಪಾದಕನಾಗ ಭಯೋತ್ಪಾದಕನಾಗಲು ಸಾಧ್ಯವಿಲ್ಲ ಮತ್ತು ನೀವು ಹೇಳುವಂಥ ಕೆಲವು ಮದ್ರಸಗಳು ಅದು ನಾವು ಹೇಳುವಂಥ ಮದ್ರಸಗಳಾಗಿರಲಿಕ್ಕಿಲ್ಲ ಯಾಕೆಂದರೆ ಹಲವಾರು ಟಿ ವಿ ಚಾನೆಲ್ಗಳಲ್ಲಿ ನಿಮ್ಮ ಮಾಧ್ಯಮ ಮಿತ್ರರು ನಾನು ಪ್ರಶ್ನೆ ಮಾಡುವಂತಹ ಒಂದು ಪ್ರಶ್ನೆ ದೊಡ್ಡ ಪ್ರಶ್ನೆ ಕೆಲವು ಮದ್ರಸಗಳಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇದೆ ಅಲ್ವ ಅಂತ ಅದು ಮದ್ರಸಾಗಲು ಸಾಧ್ಯವೇ ಇಲ್ಲ ಅದು ಭಯೋತ್ಪಾದನಾ ಕೇಂದ್ರಗಳಾಗಿರ್ಬೋದು ಬಹುಶಃ ಇದ್ದಿದ್ದರೆ ಸೊ ತಾವು ಅಂಥದ್ದನ್ನು ಯಾಕೆ ಬಯಲಿಗೆ ತರ್ತಾ ಇಲ್ಲ ಬಯಲಿಗೆ ಇಲ್ಲಿ ತನಿಖಾ ಸಂಸ್ಥೆ ಇದೆ ನಮ್ಮ ತಮ್ಮಿಂದ ಆಗುವಂತ ಕೆಲಸವನ್ನ ಖಂಡಿತವಾಗಿ ಸಾಧ್ಯವಿದೆ ಶಾಫಿ ಸಹಿ ಅವರು ಮನಸ್ಸು ಮಾಡಿದ್ರೆ ಇವತ್ತು ಅಂತಹ ಕೃತ್ಯಗಳು ಎಲ್ಲೆಲ್ಲಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಅದನ್ನ ಬಯಲಿಗಳಿಗೆ ಬಹಳ ಸುಲಭವಾಗಿ ತಮ್ಮ ಹತ್ರ ಆಗ್ತದೆ ಅದಕ್ಕೆ ನಾವು ಯಾಕೆ ಕಣ್ಮುಚ್ಚಿ ಕೂತಿದ್ದೀರಾ ಅನ್ನುವಂಥದ್ದು ಬೇಕಾಗಿಲ್ಲ ನಾವು ಕಣ್ಣು ಮುಚ್ಚುವವರೇ ಅಲ್ಲ ಇಂಶ ಅಲ್ಲ ನಾವು ಮರಣದ ಮರಣದ ಸಂದರ್ಭದಲ್ಲಿ ಮಾತ್ರ ಕಣ್ಣು ಮುಚ್ತೀವಿ ನಾವು ಅಷ್ಟರ ತನಕ ನಾವು ಈ ಸಮುದಾಯದ ವಿಚಾರವಾಗಿ ನಾವು ಕಣ್ಣು ತೆರೆದೇ ಇರ್ತೀವಿ ಸಮುದಾಯದ ಐಕ್ಯತೆಗಾಗಿ ನಾವು ಹೋರಾಡುವುದರೊಂದಿಗೆ ಧಾರ್ಮಿಕ ಕೋಮು ಸೌಹಾರ್ದತೆಗಾಗಿ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ನೀವು ನೋಡಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಕರ್ನಾಟಕ ರಾಜ್ಯ ಎಸ್ ಎಸ್ ಎಫ್ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸೌಹಾರ್ದತೆಯ ಅತೀ ದೊಡ್ಡ ಒಂದು ಕ್ಯಾ ಕ್ಯಾಂಪೇ ಮಾಡ್ತಾ ಇದೆ ನಾಳೆನೂ ನಮ್ಮ ಬಿ ಸಿ ರೋಡಲ್ಲಿದೆ ನಾನು ಅದಕ್ಕಾಗಿ ನಾಳೆ ಬಿ ಸಿ ರೋಡ್ ಹೋಗಬೇಕು ಒಂದು ಕ್ಯಾಂಪ್ ಇದೆ ನಾಯಕರ ಕ್ಯಾಂಪ್ ಅಲ್ಲೆಲ್ಲ ಹೇಳಿಕೊಳ್ಳುವುದೇನಂತ ಹೇಳಿದರೆ ಧಾರ್ಮಿಕ ಸೌಹಾರ್ದತೆ ಯಾಕಂದರೆ ಇಲ್ಲಿ ಸೌಹಾರ್ದತೆ ಬೇಕು ಸಹಬಾಳ್ವೆ ಬೇಕು ಕಳೆದ ನೀವು ನೋಡಿದಿರಾ ಎರಡು ವರ್ಷ ಮುಂಚೆ ಇದೇ ಸುಲ್ತಾನ್ಲಮ್ಮ ಎ ಪಿ ಅಬುಕರ್ ಮುಸ್ಲಿರ್ ಅವರ ಸಾರಥ್ಯದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಕರ್ನಾಟಕ ಯಾತ್ರೆ ನಡೆಯಿತು ಅದರ ಸ್ಲೋಗನೇ ಏನಿತ್ತು ಗೊತ್ತಾ ರೆಸ್ಪೆಕ್ಟ್ ದಿ ಮ್ಯಾನ್ ಕೈಂಡ್ ಮನುಕುಲವನ್ನು ನೀನು ಮನುಕುಲವನ್ನು ಗೌರವಿಸು ಎಂಬ ಆ ಒಂದು ಸಂದೇಶದೊಂದಿಗೆ ಇಡೀ ನಾವು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ನಾವು ಉದ್ದಗಳಕ್ಕೂ ನಾವು ಯಾತ್ರೆ ಮಾಡಿದವು ಈ ಭಾಗದಲ್ಲಿ ಸೌಹಾರ್ದತೆ ಹೆಸರು ಹೇಳ್ಕೊಂಡು ಪ್ರಚೋದನಕಾರಿ ಭಾಷಣವನ್ನು ಮಾಡುವವರ ಸಂಖ್ಯೆ ಹೆಚ್ಚಾಗಿಬಿಟ್ಟಿದೆ ಇಲ್ಲ ಅದೇ ಅದಕ್ಕೆ ಸೌಹಾರ್ದತೆಯ ಭಾಷಣ ಅಂತ ಹೇಳುವುದಿಲ್ಲ ಅಲ್ವಾ ಅದು ಪ್ರಚೋದನಕಾರಿ ಭಾಷಣ ಅಂತ ಹೇಳ್ತೀವಿ ಎಸ್ ಈತ ನಡುವೆ ತ್ರಿಬಲ್ ತಲಾಖ್ ಕುರಿತಾಗಿ ತಾವೇನು ಹೇಳ್ತೀರಾ ಮೂರು ಬಾರಿ ತಲಾಖ್ ತಲಾಖ್ ಅಂತ ಹೇಳಿದ ಕೂಡಲೆ ವಿಚ್ಛೇದನವನ್ನ ನೀಡುವಂತದ್ದು ರುಹಾನ್ ಎಲ್ಲೂ ನೀನು ಮೂರು ಮೂರು ಬಾರಿ ತಲಾಖ್ ಹೇಳ್ಬೇಕು ಅಂತ ಹೇಳಿಲ್ಲ ತಲಾಖೆ ವಿರೋಧ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ವಿಚಾರವನ್ನ ಇಲ್ಲ ಆ ರೀತಿ ಆ ಒಂದು ನಿಯಮವನ್ನು ತೆಗಿಬೇಕು ಲಾ ಪ್ರಕಾರವಾಗಿ ಡೈವರ್ಸನ್ನ ಅಪ್ಲೈ ಮಾಡ್ಬೇಕು ಅಂತಿತ್ತು ಅದಕ್ಕೆ ಮುಸ್ಲಿಮರ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ ಇಲ್ಲ ನಮ್ಗೆ ತ್ರಿಬಲ್ ತಲಾಕ್ ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಯಾರು ಅಂತ ಕೇಳಿದ್ರೆ ಅದು ಕೂಡ ಓರೋ ಮುಸ್ಲಿಂ ಹುಡುಗಿಯೇ ಸೊ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇದ್ರ ಕುರಿತಾಗಿ ನಾನು ಅದಕ್ಕೆ ಹೇಳಿದ್ದೀನಿ ಮುಸ್ಲಿಂ ಹುಡುಗಿಯಾಗಿ ಏನು ಪ್ರಯೋಜನವಿಲ್ಲ ಏನು ಅವರ ವಿಚಾರ ಮಂಡನೆ ನೋಡಬೇಕು ಏನು ಮಾಡ್ತಾ ಅಂತ ಅಂತೇಳಿ ಕರ್ನಾ ನಮ್ಮ ಭಾರತದಲ್ಲಿ ಇಪ್ಪತ್ತು ಕೋಟಿಗಿಂತಲೂ ಮಿಕ್ಕ ಮುಸಲ್ಮಾನರು ಇದ್ದಾರೆ ಅಂತ ನಿಮ್ಮ ವರದಿಯೇ ವರದಿ ಮಾಡ್ತಾ ಇದೆ ಈ ಇಪ್ಪತ್ತು ಕೋಟಿ ಮುಸಲ್ಮಾನರಲ್ಲಿ ಕೋಟಿಗೆ ಹೋದವರು ಯಾರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂತ ಅನ್ನಿಸ್ತಾ ಇದೆ ಶಾಬಾನು ಈಗ ಸಾಯಿರಾಬಾನು ಒಂದೆರಡು ಎರಡು ಮೂರು ಕೇಸನ್ನು ಇಟ್ಕೊಂಡು ನೀವು ಈ ಇಪ್ಪತ್ತು ಕೋಟಿ ಮುಸಲ್ಮಾನರ ಒಂದು ಕಡೆ ಇದ್ದಾರೆ ಈ ಎರಡು ಮೂರು ಘಟನೆಗಳನ್ನು ಹಿಡಿದುಕೊಂಡು ನೀವು ಹಾಗಾದ್ರೆ ನೀವು ಸಪೋರ್ಟ್ ಅನ್ನು ಮಾಡ್ತೀರ ಖಂಡಿತವಾಗಿ ಅದು ಇಸ್ಲಾಂ ಶರೀಯ ಕೊಟ್ಟಂತ ವರದಾನ ಅದು ಹಾಗಾದ್ರೆ ಪವಿತ್ರ ನಾನು ಕಾನೂನು ಮತ್ತು ಒಂದು ಸಂವಿಧಾನ ಒಂದು ಸುಪ್ರೀಂ ಕೋರ್ಟ್ ಅನ್ನುವಂತರಲ್ಲಿ ಡೈವರ್ಸ್ ಅನ್ನ ಅಪ್ಲೈ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ರೂಲ್ಸ್ ಪ್ರಕಾರವಾಗಿ ಹೋಗ್ಬೇಕು ನಿಜಕ್ಕೂ ಕೂಡ ಹೆಣ್ಣಿಗೆ ಇನ್ನು ಮುಂದೆ ಅವಳು ಹೇಗೆ ಬದುಕ್ತಾಳೆ ಅನ್ನೋದನ್ನ ಅರಿತುಕೊಂಡು ಆ ಡೈವರ್ಸ್ ಗೆ ಅನ್ನ ನೀಡಬೇಕು ಈ ಇಷ್ಟೆಲ್ಲ ಅಲ್ಲ ಸುಪ್ರೀಂ ಕೋರ್ಟ್ ಗೆ ಹಾಗಾದ್ರೆ ಇದೂ ಕೂಡ ನಿಮ್ಗೆ ಕಾಣಿಸುದಿಲ್ಲ ಬೇಡ ಅಂತ ಹೇಳಿ ಭಾರತದ ಸುಂದರವಾದಂತಹ ಸಂವಿಧಾನ ನಾವು ಒಂದು ಕಡೆಯಲ್ಲಿ ನಮ್ಮ ಧರ್ಮ ಗ್ರಂಥವನ್ನು ಹಿಡಿದರೆ ಮತ್ತೊಂದು ಕಡೆಯಲ್ಲಿ ನಾವು ಸಂವಿಧಾನವನ್ನು ಎತ್ತಿ ಹಿಡಿತೀವಿ ಬಾಲಾಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಆ ಸಂವಿಧಾನ ಸರ್ವ ಅತಿ ಸುಂದರವಾದಂತಹ ಒಂದು ಸಂವಿಧಾನವೇ ಆ ಸಂವಿಧಾನವೇ ಆರ್ಟಿಕಲ್ ಫೋರ್ಟೀನಿಂದ ಟ್ವೆಂಟಿ ಒನ್ ತನಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ನೀಡಿದೆ ಮೂಲಭೂತ ಹಕ್ಕುಗಳಲ್ಲಿ ಫಂಡಮೆಂಟಲ್ ಹಕ್ಕುಗಳಲ್ಲಿ ರೈಟ್ಸ್ ಏನಿದೆಯೋ ಅದರಲ್ಲಿ ನಮಗೆ ಸ್ವಾತಂತ್ರ್ಯ ಇದು ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿದೆ ಆ ಧಾರ್ಮಿಕ ಸ್ವಾತಂತ್ರ್ಯ ಯಾರು ಹಸ್ತಕ್ಷೇಪ ಮಾಡಿದ್ರು ನಾವು ಬಿಡೋದಿಲ್ಲ ಯಾಕಂದ್ರೆ ನಮ್ಗೆ ಸಂವಿಧಾನ ಬದ್ಧವಾದಂತಹ ಹಕ್ಕು ಅದನ್ನು ನಾವು ಪಡೀತೀವಿ ಅದರ ಬಗ್ಗೆ ಮಾತನಾಡ್ತೀವಿ ಮತ್ತೆ ನೀವು ತ್ರಿಬಲ್ ತಲಾಕ್ ಮಿಸ್ಯೂಸ್ ಆಗ್ತಾ ಇದೆ ಅಂತ ಅದು ನಿಮ್ಗೆ ಕೇಳಬಹುದು ಅದಕ್ಕೆ ಏನಾದರೂ ಇದೀಗ ಒಂದು ಬಡ ಹೆಣ್ಣು ಬಡ ಹೆಣ್ಣು ತನ್ನ ಗಂಡನೇ ಸರ್ವಸ್ವ ಅಂತ ಬಂದಿರ್ತಾಳೆ ಗಂಡನಿಗೋಸ್ಕರ ದುಡಿದಿರ್ತಾಳೆ ಆಕೆಯನ್ನು ನಡು ರಸ್ತೆಯಲ್ಲಿ ಕೈಬಿಟ್ಟು ತ್ರಿಬಲ್ ತಲಾಖ್ ಹೇಳಿ ಆತ ಆಕೆಗೆ ವಿಚ್ಛೇದನವನ್ನು ನೀಡ್ತಾನೆ ಅಂತ ಹೇಳಿದ್ರು ಸೂಕ್ತವಾದಂತಹ ಶಿಕ್ಷೆ ಕೊಡಲೇಬೇಕಾಗಿದೆ ಯಾಕಂದ್ರೆ ಬಡತನದ ಬೇಯುತ್ತಿರುವ ಆ ಒಂದು ಬೇಗ ತ್ರಿಬಲ್ ತಲಾ ಕೊಡುವಾಗ ಇಲ್ಲ ಅವು ಈ ಗಂಡ ಕೇವಲ ತ್ರಿಬಲ್ ತಲಾ ಹೇಳಿದ್ರೆ ಸಾಕಾಗುದಿಲ್ಲ ಬದಲಿಗೆ ಆಕೆಯ ಸ್ಥಿತಿ ಹೇಗಿದೆ ಮನೆಯ ಸ್ಥಿತಿ ಹೇಗಿದೆ ಇವೆಲ್ಲವನ್ನ ಕೂಡ ನೋಡಿ ಮತ್ತೆ ಪರಿಶೀಲಿಸಿ ಒಂದು ವಿಚ್ಛೇದ ಇಸ್ಲಾಮಿನಲ್ಲಿ ಎಲ್ಲಾ ವಿಚಾರಗಳು ಸ್ಪಷ್ಟವಾಗಿ ಹೇಳಿದೆ ಅದು ಕ್ರಿಮಿನಲ್ ನೀವು ಕೇಳ್ತಿರುವಂಥದ್ದು ಕ್ರಿಮಿನಲ್ ವಿಚಾರಕ್ಕೆ ಬರ್ತದೆ ಅದು ಇಸ್ಲಾಮಿಯಲ್ಲಿದೆ ಆ ಕ್ರಿಮಿನಲ್ ಯಾರಾದರೂ ಮಾಡಿದರೆ ಅವರಿಗೆ ಶಿಕ್ಷೆ ನೀಡಬೇಕೆಂಬುದು ಅದು ಇಸ್ಲಾಮಿಕ್ ಕೋರ್ಟಲ್ಲಿ ನಡೆಯುತ್ತದೆ ಭಾರತದಂತಹ ಒಂದು ಪ್ರಜಾಪ್ರಭುತ್ವ ಜಾತ್ಯತೀತ ರಾಷ್ಟ್ರದಲ್ಲಿ ಅದು ನಡಲಿಕ್ಕೆ ನಡೆ ನಡೆಸಲು ಅಸಾಧ್ಯ ಆದ್ದರಿಂದ ಇಲ್ಲಿನ ಸಂವಿಧಾನಬದ್ಧವಾದಂತಹ ಏನಿದೆ ನಮ್ಮ ಕ್ರಿಮಿನಲ್ ಆ್ಯಕ್ಟಲ್ಲಿ ಏನಿದೆ ಅವರಿಗೆ ಸೂಕ್ತವಾದ ಶಿಕ್ಷೆ ಸರ್ಕಾರಗಳು ಕೊಡಬಹುದು ಅದು ಮಾಡಬೇಕು ಕೋರ್ಟ್ ಮತ್ತು ಸರ್ಕಾರಗಳು ಅಂಥ ಮಿಸ್ಯೂಸ್ ಯಾರು ಮಾಡ್ತಾರೆ ದುರುಪಯೋಗ ಯಾರು ಮಾಡ್ತಾರೆ ಬಡವರ ಕಣ್ಣೀರಲ್ಲಿ ಯಾರು ನಲಿದಾಡ್ತಾ ಇದ್ದಾರೆ ಅವರಿಗೆ ಸೂಕ್ತವಾದ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಕೊಡುವಂತ ಪ್ರಯತ್ನ ಮಾಡಬೇಕೇ ವಿನಃ ಶರೀಯತ್ತಿನ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಾಗ ಮುಸಲ್ಮಾನರೆಲ್ಲರೂ ಒಟ್ಟಾಗ್ತಾರೆ ಸೊ ಇನ್ನೂ ಅನೇಕ ಪ್ರಶ್ನೆಗಳು ನಾನು ನಿಮ್ಮೊಂದಿಗೆ ಕೇಳಿಕ್ಕಿದೆ ಚರ್ಚೆಯನ್ನು ಮುಂದುವರಿಸುತ್ತೇವೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ತಿರುಗುಬಾಣ ಮುಂದುವರಿಯುತ್ತದೆ ಇವತ್ತಿನ ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮೊಂದಿಗೆ ಶಾಫಿ ಶಾದಿ ಅವರಿದ್ದಾರೆ ಬಹುಶಃ ಇವತ್ತು ನಾ ಏನು ಮಾತಾಡ್ತಾ ಇವತ್ತೆ ಎ ಪಿ ಎಸ್ಗೆ ಮತ್ತು ಸುನ್ನಿ ಸಾಕ್ ಅನ್ನುವಂತಹ ಈ ಪಂಗಡಗಳಲ್ಲೇ ಇವತ್ತು ಕಿತ್ತಾಟಗಳಾಗ್ತಾ ಇರುವಂಥದ್ದು ಬಹುಶಃ ಇತ್ತೀಚೆಗೆ ನಡೆದಂತಹ ಘಟನೆ ಉಳ್ಳಾಲದಲ್ಲಿ ಮಸೀದಿಗೆ ಬರುವುದಕ್ಕೆ ಇನ್ನೊಬ್ಬ ಮತ್ತೊಬ್ಬನನ್ನ ತಡ್ದ ಅನ್ನುವ ಕಾರಣಕ್ಕಾಗಿ ಆತನಿಗೆ ಇಪ್ಪತ್ತು ವರ್ಷ ಶಿಕ್ಷೆ ಆಗಿದೆ ಮಸೀದಿಯ ಒಳಗೆ ನೀನು ಹೋಗಬಾರ್ದು ಅಂತ ಹೇಳಿದಾತ ಯಾರು ಆತ ಕೂಡ ಮುಸ್ಲಿಮನೇ ಮಸೀದಿಗೆ ಬಂದಾತ ಕೂಡ ಮುಸ್ಲಿಮನೇ ಶಾಫಿ ಸಾದಿ ಅವರೇ ನೀವು ಹೇಳ್ತೀರಾ ನಮ್ಮಂತ ನಾಯಕರು ಸೌಹಾರ್ದತೆಯನ್ನು ಬೆಳೆಸ್ತಾ ಇದ್ದೇವೆ ಈ ಜಿಲ್ಲೆಯಲ್ಲಿ ಮತ್ತೊಂದು ಮಾಡ್ತಾ ಇದ್ದೇವೆ ಮತ್ತೊಂದು ಮಾಡ್ತಾ ಮಗದೊಂದು ಮಾಡ್ತಾ ಇದ್ದೇವೆ ಎಲ್ಲಿ ಎಲ್ಲಿ ಪ್ರಯೋಜನ ಬೀರಿದೆ ಇವತ್ತು ಆಗಿರ್ತಕ್ಕಂತಹ ಘಟನೆ ಉಲ್ಲಾಲದಲ್ಲಿ ಉಲ್ಲಾಲದಲ್ಲಿ ಒಳಗೆ ಬಿದ್ದೆ ಗಲಾಟೆ ಆಗಿ ಇಪ್ಪತ್ತು ವರ್ಷಗಳ ಶಿಕ್ಷೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ ಇದಕ್ಕೂ ದುರಂತ ಮತ್ತು ಖೇದಕರ ಇಂತಹ ಗಲಾಟೆಗಳು ನಡೀಬಾರದು ಯಾವ ಭಾಷಣಗಳು ಕೂಡ ಅಂದ್ರೆ ಪ್ರಯೋಜನ ಅಂತ ಹೇಳಿದ್ರೆ ಒಂದೆರಡು ಸಣ್ಣ ಪುಟ್ಟ ಘಟನೆಗಳು ಮಿಕ್ಕಿದ್ದಕ್ಕೆಲ್ಲ ಪ್ರಯೋಜನ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ ಎಷ್ಟೋ ಎಷ್ಟು ಪ್ರಯೋಜನ ಆಗಿರೋ ನನ್ನ ಭಾಷಣ ಅಂತ ಎಲ್ಲ ಉಲಮಾಗಲ ಧಾರ್ಮಿಕ ನಾಯಕರ ಸೌಹಾರ್ದ ಭಾಷಣದಿಂದ ಹಲವಾರು ಕಡೆಯಲ್ಲಿ ಸೌಹಾರ್ದ ಬೆಳೀತಾ ಇದೆ ಆದರೂ ಇದು ಆಗಬಾರ್ದಿತ್ತು ಇಂಥ ಘಟನೆಗಳು ನಡೆಯಲೇಬಾರದು ಯಾಕೆಂದರೆ ಒಂದು ಮಸೀದಿಯಲ್ಲಿ ಇಂಥ ಗಲಾಟೆಗಳು ನಡೆಯುವುದು ಇದಕ್ಕೆಲ್ಲ ಯಾರೆಲ್ಲ ಅವಕಾಶ ಕೊಟ್ಟಿದ್ದಾರೆ ಎಲ್ಲರೂ ಅಲ್ಲಾಹು ಎಂಬ ಒಂದು ಸತ್ಯ ಇದೆ ಅಲ್ವಾ ಅಲ್ಲನೆಲ್ಲ ನೋಡ್ತಾ ಇರ್ತಾನೆ ಯಾರೆಲ್ಲ ಅದರ ಹಿಂದೆ ಈ ಹಿಂದೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಯಾರೆಲ್ಲ ಕೈಗಳಿವೆ ಕರಾಲ ಹಸ್ತಗಳಿವೆ ಎಲ್ಲವೂ ಇನ್ಶಾ ಅಲ್ಲ ಮುಂದಿನ ದಿನಗಳಲ್ಲಿ ಅದು ಬೆಳಕಿಗೆ ಬರುತ್ತದೆ ಅದರೊಟ್ಟಿಗೆ ಅಲ್ಲಿ ಎ ಪಿ ಕೆ ಎಂಬುದಕ್ಕಿಂತ ಅಲ್ಲೊಂದು ಮಸೀದಿಯ ಓ ಒಂದು ಝುಮಾ ನಡೆಸುವಂಥ ವಿಚಾರದಲ್ಲಿ ಅಲ್ಲಿ ಗಲಾಟೆ ನಡೆಯಿತು ವಿವಾದವಿತ್ತು ಅಲ್ಲಿ ಇದು ಉಲ್ಲಾಲದ ಕೇಂದ್ರ ಮಸೀದಿಯ ಹತ್ತಿರನೇ ಇನ್ನೊಂದು ಜುಮಾ ಮಾಡುವಂಥ ಒಂದು ಕ ವಿವಾದಲ್ಲಿ ಉಂಟಾಗಿತ್ತು ಅದಕ್ಕೆ ವಕ್ಬೋರ್ಡು ಅದಕ್ಕೆ ಇಂಟರ್ಫೇರ್ ಆಗಿತ್ತು ಒಗ್ಬೋರ್ಡ್ ಹಲವು ವಿಚಾರಗಳಲ್ಲಿ ಅವರನ್ನು ಸಂಧಾನ ನಡೆಸುವಂಥ ಪ್ರಯತ್ನಗಳು ಮಾಡಿತ್ತು ಸಮಾಜದ ಎಲ್ಲ ಉಲಮಾಗಲು ಉಮರಾಗಲು ಸೇರಿ ಸಂಧಾನ ನಡೆಸುವಂಥ ಪ್ರಯತ್ನ ಮಾಡಿದರು ಆದರೂ ಎಲ್ಲ ಕಡೆಯಲ್ಲೂ ಕೆಲವು ದುಷ್ಕರ್ಮಿಗಳಿದ್ದೇ ಇರ್ತಾರಲ್ಲ ಆದ್ದರಿಂದ ಅಲ್ಲಿ ಆ ಘಟನೆಗಳು ಘಟನೆಗಳು ನಡೆದಿದೆ ನಿಜಕ್ಕೂ ಖೇದಕರ ನನಗೆ ಅನಿಸ್ತಾ ಇದೆ ಇತ್ತೀಚಿನ ಒಂದು ಬೆಳವಣಿಗೆಯಲ್ಲಿ ಒಂದು ಇಪ್ಪತ್ತು ವರ್ಷ ಶಿಕ್ಷೆಯಾಗುವುದು ಒಂದು ಇತ್ತೀಚಿನ ದಿನಗಳಲ್ಲಿ ಇದು ಪ್ರಥಮ ಅಂತ ಅನಿಸ್ತಾ ಇದೆ ತುಂಬ ನರೇಂದ್ರ ಮೋದಿಯವರು ಸೂಫಿಗಳ ಒಂದು ಕಾನ್ಫರೆನ್ಸ್ ಅನ್ನ ದಿಲ್ಲಿಯಲ್ಲಿ ಮಾಡಿದ್ರು ಇನ್ನೂರು ಜಾಗತಿಕ ಮಟ್ಟದ ಸೂಫಿಗಳು ಸಂತರು ಅಲ್ಲಿ ಭಾಗವಹಿಸಿದ್ರು ಇದರ ನೇತೃತ್ವವನ್ನ ಒಂದ್ ರೀತಿಯಲ್ಲಿ ಯಾರು ಪಡೆದುಕೊಂಡದ್ದು ಅಂತ ಹೇಳಿದ್ರೆ ನಿಮ್ಮ ಸಂಘಟನೆಯ ಮುಖಂಡರಾಗಿರ್ತಕ್ಕಂತ ಅಬು ಬಕ್ಕರ್ ಮುಫಿಯಾ ಏನು ಮುಂದೆ ಪದ್ಮ ವಿಭೂಷಣ ಪದ್ಮಭೂಷಣ ಏನಾದರೂ ತಕೊಳ್ಳೋ ಸ್ಕೀಮ್ ಇದೆಯಾ ಹೇಗೆ ಅಥವಾ ರಾಜಕೀಯವಾಗಿ ಕೇಂದ್ರ ಸರ್ಕಾರದ ಸಪೋರ್ಟ್ ನಮ್ಗೆ ಬೇಕು ಅಂತ ಏನಾದ್ರು ಪ್ರಯತ್ನವನ್ನ ಪಡ್ತಾ ಇದ್ದೀರಾ ಎ ಪಿ ಉಸ್ತಾದರಿಗೆ ಪದ್ಮಭೂಷಣ ಅಲ್ಲ ಭಾರತ ರತ್ನ ಕೊಟ್ಟರು ಕಮ್ಮಿಯನೇ ಅವರಿಗೆ ಜಾಗಿಕ ಜಾಗತಿಕ ಮಟ್ಟದಲ್ಲಿ ಎಷ್ಟು ಅವಾರ್ಡ್ಗಳು ಸಿಕ್ಕಿದೆ ಭಾರತದಲ್ಲೂ ಅದೆಷ್ಟೋ ಸರ್ಕಾರವನ್ನು ಓಲೈಸುವ ತಂತ್ರ ಯಾಕೆ ಅಂತ ಅಲ್ಲ ನಮ್ಮ ಓಲೈಸುವಂಥ ತಂತ್ರವೇ ಇಲ್ಲ ನಮ್ಮಲ್ಲಿ ನಾವು ಅವರನ್ನು ಸರಿದಾರಿಗೆ ಬರು ತರಿಸುವಂಥ ತಂತ್ರವನ್ನು ನಾವು ಪಾಲಿ ಪಾಲಿಸ್ತಾ ಇದ್ದೀವಿ ಯಾರು ಸರಿದಾರಿಗೆ ಬರುವುದಿಲ್ಲ ಅಂಥ ಸರ್ಕಾರವನ್ನು ಸರಿದಾರಿಗೆ ತರಿಸ್ತೀವಿ ಅದು ಎಲ್ಲ ಸರ್ಕಾರಗಳೊಂದಿಗೆ ನಮ್ಮ ಪ್ರಧಾನಮಂತ್ರಿಗಳೊಂದು ನಾವು ಮಾತನಾಡಿದ್ದೀವಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶಾಬಾನು ಕೇಸ್ ನಡೆದಾಗ ಸುಪ್ರೀಂ ಕೋರ್ಟಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಶಾಬಾನು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲಿ ಶರಿಯತ್ ವಿರುದ್ಧ ನೀತಿ ತಾಳಿದಾಗ ಅವತ್ತು ರಾಜೀವ್ ಗಾಂಧಿ ಅವರೊಟ್ಟಿಗೆ ಇದೇ ಎ ಪಿ ಅವು ಹೋಗಿ ಅದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದನ್ನು ಹಿಂತೆಗೆಯುವಂಥ ಪ್ರಯತ್ನವೂ ಮಾಡಿದ್ದಾರೆ ಈಗಲೂ ಏನಾದರೂ ಅಂತಹ ಈಗ ಅಸಹಿಷ್ಣುತೆಯ ಚರ್ಚೆಗಳು ಅದೇ ಪ್ರಕಾರ ಅಹ್ಲಾಕಿನ ಚರ್ಚೆ ಉತ್ತರ ಪ್ರದೇಶದ ಅಹ್ಲಾಕ್ ಒಂದು ಗೋ ಇದರ ವಿಚಾರದಲ್ಲಿ ನಡೆಯಿತು ಮತ್ತೆ ಜಾರ್ಖಂಡಲ್ಲಿ ಅಲ್ಲಿ ನಡೆಯಿತು ಇಂಥದ್ದೆಲ್ಲ ನಡೆಯಬಾರದು ಎಂಬ ವಿಚಾರದಲ್ಲಿ ಪ್ರಧಾನಮಂತ್ರಿಗಳನ್ನು ಅವರು ಮನವರಿಕೆ ಮಾಡಿದ್ದಾರೆ ಅದರೊಟ್ಟಿಗೆ ಇಲ್ಲಿರುವ ಭಾರತದಲ್ಲಿರುವಂತಹ ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೆ ನೀವು ದೊಡ್ಡದಾದಂತಹ ಪಾತ್ರ ವಹಿಸಬೇಕು ಅಂತ ಅವರಿಗೆ ಹೇಳಿದ್ದಾರೆ ಮುಸ್ಲಿಮರ ಭಾವೈಕ್ಯತೆಗೆ ಇವತ್ತು ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಮಾಡಿದರೆ ಸಾಕಾಗುವುದಿಲ್ಲ ನಿಮ್ಮಂತಹ ಮೌಲಾಂಗಗಳು ಗುರುಗಳು ಇವತ್ತು ಮಾಡಬೇಕಾಗಿದೆ ಹೌದು ಇವತ್ತು ಎರಡೂ ಧರ್ಮಗಳ ಬಾಂಧವ್ಯ ಏನು ಭಾರತ ಅಂದ್ರೆ ಏನು ಅನ್ನೋದನ್ನ ತಾವು ಹೇಳ್ಕೊಡ್ಬೇಕಾಗಿದೆ ಅಲ್ಲ ಕೇವಲ ತಮ್ಮ ಧರ್ಮದ ಕುರಿತಾಗಿ ಮಾತ್ರ ನೀವು ಪ್ರಚೋದನೆಯನ್ನು ನೀಡ್ತೀರಾ ಭಾಷಣವನ್ನು ಮಾಡ್ತೀರಾ ಅವರು ಆಚೆ ಇನ್ನೊಂದು ಧರ್ಮದವರು ಅವರ ಧರ್ಮದ ಕುರಿತಾಗಿ ಮಾತ್ರ ಮಾತಾಡ್ತಾರೆ ಸೊ ನಮ್ಮದೇ ಧರ್ಮ ಅನ್ನುವಂಥ ಭಾವನೆಗಳು ಇವತ್ತಿನ ಯೋಜನರಲ್ಲಿ ಬರ್ತದೆ ಹೊಡೆದಾಟಗಳು ಆರಂಭಗೊಳ್ತದೆ ಎಸ್ ಎಸ್ ಎಫ್ ನಾವೆಲ್ಲರೂ ಒಂದೇ ಅನ್ನೋದನ್ನು ನೀವು ಯಾಕೆ ಹೇಳಿಕೊಡೋದು ಎಸ್ ಎಸ್ ಎಫ್ನ ಅನೇಕಾರು ವೇದಿಕೆಗಳು ನೀವು ಕಂಡಿರಬಹುದು ಅಲ್ಲೆಲ್ಲ ಸೌಹಾರ್ದ ಸೌಹಾರ್ದ ಸಂಗಮಗಳು ನಡೆಯುತ್ತದೆ ಅಲ್ಲಿ ಎಲ್ಲ ಸ್ವಾಮೀಜಿಗಳು ಬರ್ತಾರೆ ಆಯಾಯ ಪ್ರದೇಶದಲ್ಲಿರುವಂಥ ಸ್ವಾಮೀಜಿಗಳು ಅದೇ ಪ್ರಕಾರ ಕ್ರಿಶ್ಚಿಯನ್ ಧರ್ಮಗುರುಗಳು ಎಲ್ಲರನ್ನೂ ಸೇರಿಸ್ತೀವಿ ಎಲ್ಲರ ಧಾರ್ಮಿಕವಾದಂತಹ ಸೌಹಾರ್ದತೆಯನ್ನು ಮೆರೆಯುವಂಥ ಪ್ರಯತ್ನಗಳು ನಾವು ಮಾಡಿದ್ದೇವೆ ನೀನು ಈ ಕರ್ನಾಟಕ ಯಾತ್ರೆ ಪಿ ಯು ಅವರ ಆ ಕರ್ನಾಟಕ ಯಾತ್ರೆ ಗುಲ್ಬರ್ಗದಿಂದ ಮಂಗಳೂರು ತನಕ ಈ ಉದ್ದಗಲಕ್ಕೂ ಎಲ್ಲ ಸ್ವಾಮೀಜಿಗಳು ಯಾವುದೆಲ್ಲ ಕೇಂದ್ರಗಳಲ್ಲಿ ಕರ್ನಾಟಕ ಯಾತ್ರೆ ನಡೆದಿವೋ ಆಯಾಯ ಕೇಂದ್ರಗಳಲ್ಲಿರುವಂಥ ಸ್ವಾಮೀಜಿಗಳು ಅದೇ ಪ್ರಕಾರ ಕ್ರಿಶ್ಚಿಯನ್ ಪಾದ್ರಿಗಳು ಅದರಲ್ಲಿ ಭಾಗವಹಿಸಿದರು ಮಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಮ್ಮ ಪೇಜಾವರ ಸ್ವಾಮೀಜಿಗಳು ಕುರಿತಾಗಿ ತಾವೇನು ಹೇಳ್ತೀರಾ ಗೋವತೆ <gol> ಎಂಬುದು <t -yem -bodo> ಅವರವರ ಆಹಾರ ವಿಚಾರಗಳಲ್ಲಿ ನಿಮ್ಮ ಆಹಾರದ ವಿಚಾರದಲ್ಲಿ ನಾನು ಏನು ಹಸ್ತಕ್ಷೇಪ ಮಾಡುವಂತಿಲ್ಲ ತನ್ನ ಆಹಾರ ವಿಚಾರದಲ್ಲಿ ನೀವು ಹಸ್ತಕ್ಷೇಪ ಮಾಡುವಂತಿಲ್ಲ ಸಂವಿಧಾನಬದ್ಧವಾಗಿ ಏನೆಲ್ಲ ಇಲ್ಲಿ ಕೊಟ್ಟ ಕೊಡಲಾಗಿದೆಯೋ ಅದೆಲ್ಲವೂ ಅವರಿಗೆ ಸಿಗಲೇಬೇಕಾಗಿದೆ ಮತ್ತು ಗೋ ಹತ್ಯೆ ಅದು ಅಕ್ರಮ ಕಸಾಯಿ ಅಥವಾ ಕಸಾಯಿಖಾನೆ ಅಕ್ರಮ ಸಾಗಾಟ ಅದರ ವಿರುದ್ಧ ಕ್ರಮ ಕೈಗೊಳ್ಳಲು ಇಲ್ಲಿ ಕಾನೂನುಗಳಿವೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರು ಕೆಲಸ ಮಾಡ್ತಾರೆ ತಪ್ಪೇನೂ ಇಲ್ಲ ಅಂತ ಹೇಳ್ತಾರೆ ಅಲ್ಲ ಕೆಲವರ ಆಹಾರ ಪದ್ಧತಿಗಳು ಅದು ಮುಸಲ್ಮಾನ ಗೋವುಗಳನ್ನ ಆರೈಕೆ ಮಾಡುವಂಥದ್ದು ಗೋವುಗಳನ್ನ ತಿನ್ಬೇಡಿ ಅಂತ ಹೇಳುವಂಥದ್ದು ಭಾರತದ ಪದ್ಧತಿ ಇದೀಗ ನೀವು ಭಾರತದಲ್ಲಿ ಇದು ಭಾರತದ ಪದ್ಧತಿಯನ್ನ ಮೊದಲಿಗೆ ನೀವು ಅನುಸರಿಸ್ತೀರಾ ಅಥವಾ ಮುಸ್ಲಿಂ ಧರ್ಮವನ್ನು ನೀವು ಮೊದಲಿಗೆ ಅನುಸರಿಸ್ತೀರಾ ಇವೆರಡರಲ್ಲಿ ನಮಗೆ ಒನ್ ವರ್ಡ್ ಆನ್ಸರ್ ಬೇಕಾಗಿತ್ತು ನಿಮಗೆ ಮುಸ್ಲಿಂ ಧರ್ಮವೋ ಭಾರತವೋ ಅಂದ್ರೆ ಭಾರತ ಅಂತ ಹೇಳಿದ್ರೆ ದಲಿತರಿಲ್ಲದಂತಹ ಭಾರತ ಗೋ 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 ಮಾಂಸ ತಿನ್ನದ ತಿನ್ನುವಂಥ ವ್ಯಕ್ತಿಗಳಿಲ್ಲದಂಥ ಭಾರತ ನಿಮಗೆ ಅದು ಆಲೋಚನೆ ಮಾಡೋಕ್ಕೆ ಸಾಧ್ಯನಾ ಭಾರತ ಅಂತ ಹೇಳಿದರೆ ವಿವಿಧ ಜಾತಿಗಳ ವಿವಿಧ ಪಂಗಡಗಳ ಸುಂದರವಾದಂತಹ ಒಂದು ಹೂದೋಟ ಇಲ್ಲಿ ದಲಿತನೂ ಇರ್ತಾರೆ ಶೂದ್ರರು ಇರ್ತಾರೆ ಬ್ರಾಹ್ಮಣ್ಸು ಇರ್ತಾರೆ ಎಲ್ಲ ಜಾತಿಗಳು ಇರ್ತಾರೆ ಅವರವರ ಆಹಾರ ಪದ್ಧತಿಗಳು ಅವರಿಗೆ ಅವರಿಗೆ ಅವರವರಿಗಿರ್ತದೆ ಇರ್ತದೆ ಭಾರತ ಪದ್ಧತಿ ಅಂತ ಹೇಳ್ಬೇಡಿ ಕೆಲವು ವ್ಯಕ್ತಿಗಳ ಪದ್ಧತಿ ಆಗಿರ್ಬೋದು ಪೂಜೆ ಮಾಡುವವರು ಪೂಜೆ ಮಾಡ್ತಾರೆ ತಿನ್ನೋರು ತಿಂತಾರೆ ಗುಜರಾತ್ ಗಲತೆ ಗಲಭೆ ಕುರಿತಾಗಿ ತಾವೇ ಹೇಳ್ತೀರಿ ಇವತ್ತು ಯಾವುದೇ ಪ್ಯಾನಲ್ ಡಿಸ್ಕಶನ್ಗಳಾಗಲಿ ಅಥವಾ ಮುಸ್ಲಿಮರ ಯಾವುದಾದ್ರೂ ಒಂದು ವಿಚಾರ ಬಂತು ಅಂತ ಹೇಳಿದ್ರೆ ಅದರಿಗೆ ಮೊದಲಿಗೆ ಬರುವಂಥದ್ದು ಗುಜರಾತ್ ಗಲಭೆ ಕುರಿತಾಗಿ ತಾವೇನು ಹೇಳ್ತೀರಾ ಅಂದರೆ ಗುಜರಾತ್ ಗಲಭೆ ಭಾರತದ ಇದು ಜಾತ್ಯಾತೀತ ಒಂದು ಸಂಪ್ರದಾಯಕ್ಕೆ ಒಂದು ಕೊಡಲಿಯೇಟು ಕೊಟ್ಟಂತಹ ಒಂದು ವಿಚಾರ ಬಾಬರಿ ಮಸೀದ್ ಧ್ವಂಸ ನಂತರ ಬಂದ ಗುಜರಾತ್ ಗಲಭೆ ಗುಜರಾತ್ ಗಲಭೆಯಲ್ಲಿ ಅಲ್ಲಿ ನಡೆದಂತಹ ಕ್ರೂರತೆ ಯಾವತ್ತು ಭಾರತ ಇತಿಹಾಸದಲ್ಲಿ ಯಾರಿಗೂ ಮರೆಯಲು ಸಾಧ್ಯನೇ ಇಲ್ಲ ಅಲ್ಲಿ ನಡೆದಂತಹ ರಾಕ್ಷಸಿ ವರ್ತನೆ ಅದು ಯಾರ ತಪ್ಪು ಮಾಡಿದಾರೋ ಅವರಿಗೆ ಯಾವತ್ತಿನ ತನಕ ಶಿಕ್ಷೆಯಾಗುವುದಿಲ್ಲವೋ ಅಷ್ಟರ ತನಕ ಭಾರತ ಜಾತ್ಯತೀತ ರಾಷ್ಟ್ರ ಎಂಬುದರ ಬಗ್ಗೆ ಕೆಲವು ಸಂಶಯಗಳು ಮೂಡುವುದು ಸ್ವಾಭಾವಿಕವಾಗಿರುತ್ತದೆ ಇದೀಗ ಗುಜರಾತ್ನಲ್ಲಿ ಮದ್ರಾಸ್ಗಳ ಪಠ್ಯಕ್ರಮವನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ ಅದರ ಜೊತೆಯಲ್ಲಿ ಮೌಲಾನ್ಗಳಿಗೆ ಜಮೀನನ್ನು ಅಥವಾ ಆಸ್ತಿಯನ್ನು ಕೂಡ ನೀಡಲಾಗ್ತಾ ಇದೆ ಗುಜರಾತ್ ನಲ್ಲಿ ಹಾಗಾದ್ರೆ ಇನ್ನೀಗ ಸರಿ ಹೋಗ್ತದೆ ಅಂತ ತಾವು ಹೇಳ್ತೀರಾ ಹೋಗ್ಬೇಕು ಯಾಕಂದ್ರೆ ಇದನ್ನ ಯಾಕೆ ಹೈಲೈಟ್ ಮಾಡಲಿಲ್ಲ ಭಾವನೆ ಗುಜರಾತ್ ನಲ್ಲಿ ಇವತ್ತು ಇನ್ನೂ ಕೂಡ ಅನೇಕ ಮುಸಲ್ಮಾನರು ಗುಜರಾತ್ನ ಗಲಾಪೆಯನ್ನ ಇಟ್ಟುಕೊಂಡು ಆಧಾರವನ್ನ ಇಟ್ಟುಕೊಂಡು ಇವತ್ತು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ದಾರೆ ಈ ಸೌಲಭ್ಯವನ್ನು ನೀಡ್ತಾ ಅನ್ನೋದನ್ನ ಯಾಕೆ ಯಾಕೆ ತೋರಿಸ್ತಾ ಇಲ್ಲ ಅದನ್ನ ಹೈಲೈಟ್ ಆಕ್ರೋಶದಿಂದ ಅಥವಾ ಉದ್ರೇಕಕಾರಿ ವರ್ತನೆಯಿಂದ ಈ ಸಮಾಜಕ್ಕೆ ಮುಸಲ್ಮಾನರಿಗೆ ಅಥವಾ ಯಾವುದೇ ಒಂದು ಸಮುದಾಯಕ್ಕೆ ಯಾವುದೇ ಲಾಭವಿಲ್ಲ ಆಕ್ರೋಶ ಮತ್ತು ಉದ್ರೇಕದಿಂದ ಏನು ಮಾಡೋಕ್ಕಾಗಲ್ಲ ಅದು ನಮಗೆ ಸಂವಿಧಾನಬದ್ಧವಾಗಿ ನೀಡಿದಂತಹ ಹಕ್ಕುಗಳಿವೆ ಆ ಸಂವಿಧಾನ ನಮಗೆ ಕೊಟ್ಟಂತಹ ಹಕ್ಕನ್ನು ಕೇಳಿ ಪಡೆಯುವಂತಹ ದೊಡ್ಡ ಒಂದು ಅವಕಾಶ ನಮ್ಮಲ್ಲಿರುವಾಗ ಸ್ವಾತಂತ್ರ್ಯ ನಮ್ಮಲ್ಲಿರುವಾಗ ಅದನ್ನು ಪಡೆಯುವಂಥ ಒಂದು ಸ್ವಾತಂತ್ರ್ಯಕ್ಕೆ ಎಲ್ಲರೂ ಮುಂದೆ ಬರಬೇಕಾಗಿದೆ ಅದರೊಟ್ಟಿಗೆ ನೀವು ಹೇಳಿದಾಗೆ ಹಲವು ವ್ಯಕ್ತಿಗಳಿಗೆ ಮದ್ರಸದ ಬಗ್ಗೆ ಕೆಲವು ತಪ್ಪು ಭಾವನೆಗಳಿವೆ ಆ ಭಾವನೆಗಳನ್ನು ಹೋಗಲಾಡಿಸಲು ನಾವು ಪ್ರಯತ್ನ ಮಾಡಿದ್ದೇವೆ ನಾವು ಒಬ್ಬ ಕಟ್ಟರ ಹಿಂದೂ ಹಿಂದುತ್ವವಾದಿ ಅಂತ ಹೇಳುವಂತಹ ಇವರು ಏನು ಸೂಲಿಬೆಲೆ ಚಕ್ರವರ್ತಿ ಸೂಲಿ ನಾವು ಕರೆದೆವು ಅವರು ಮದ್ರಸದ ಬಗ್ಗೆ ಮುಸಲ್ಮಾನರ ಬಗ್ಗೆ ಆ ಕೆಲವು ತಪ್ಪು ವಿಚಾರಗಳನ್ನೆಲ್ಲ ಅವರು ಮಂಡಿಸ್ತಾ ಇದ್ದರು ಅವರನ್ನೇ ಕರೆದು ನಾವು ಏನು ಮದ್ರಸದಲ್ಲಿ ಕಲಿಸ್ತಾ ಇರೋದು ಮದ್ರಸ ಏನು ಅಂತ ಅವರಿಗೆ ಹೇಳಿಕೊಟ್ಟೆವು ನಾವು ಅವರನ್ನು ತಿದ್ದಿದೆವು ಆ ಒಂದು ಅಭಿಮಾನ ನಮಗಿದೆ ಅಂತ ಹಲವು ಕೆ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅದು ಗುಜರಾತ್ ಗಲಭೆಯ ನಂತರ ಆ ಗುಜರಾತ್ ಗಲಭೆಯಲ್ಲಿ ಪ್ರಮುಖ ಪಾತ್ರ ಎಂದು ಹೇಳಿಕೊಳ್ಳುವಂಥ ಇವತ್ತಿನ ಪ್ರಧಾನಮಂತ್ರಿಗಳನ್ನೇ ನಾವು ಭೇಟಿ ಮಾಡಿ ಅವರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವರಿಗೂ ಮನವರಿಕೆ ಆಗಿದೆ ನನಗೆ ಅನಿಸ್ತಾ ಇದೆ ದೇಶ ಕಂಡಂತಹ ದೊಡ್ಡ ಎರಡು ಹಗರಣಗಳು ಅಂತ ಹೇಳಿದ್ರೆ ಟು ಜಿ ಸ್ಪೆಕ್ಟ್ರಂ ಅಥವಾ ಟೂ ಜಿ ತ್ರೀ ಜಿ ಸ್ಪೆಕ್ಟ್ರಮ್ ಬಹುಶಃ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ ಇದಕ್ಕಿಂತ ದೊಡ್ಡದೊಂದು ಅವ್ಯವಹಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಓಕ್ಸ್ ಹಗರಣ ಆಗಿದೆ ಬರೋಬ್ಬರಿ ಎರಡು ಲಕ್ಷ ಕೋಟಿ ರೂಪಾಯಿಗಳ ಓಕ್ಸ್ ಹಗರಣ ಗುರುಗಳ ಅದು ಅಲ್ಲಾಹುವಿನ ಭೂಮಿ ಅಲ್ಲಾಹುವಿನ ಭೂಮಿ ಅಲ್ಲಾಹುವನಿಗೆ ಸೇರಬೇಕಾದಂತಹ ಅದನ್ನು ಉಳಿಸಿಕೊಳ್ಳಲಿಕ್ಕೆ ತಾವು ಯಾವ ರೀತಿ ಆಗಿರ್ತಕ್ಕಂಥ ಪ್ರಯತ್ನವನ್ನು ಪಟ್ಟಿದ್ದೀರಾ ಪ್ರಯತ್ನ ವೋಕ್ಸ್ ಸದಸ್ಯರಾಗಿ ಇವತ್ತು ವೋಕ್ಸ್ ಅಂತ ಹೇಳಿದರೆ ಅದು ಅಟೋನಾಮಸ್ ಅಡ್ಮಿನಿಸ್ಟ್ರೇಷನ್ ಇರ್ತಕ್ಕಂಥದ್ದು ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲದೆ ಸಂಪೂರ್ಣ ತನ್ನ ಅಧಿಕಾರವನ್ನು ತಾನೇ ನಿಭಾಯಿಸಿಕೊಂಡು ಹೋಗುವಂತಹ ಒಂದು ಸಂಸ್ಥೆ ಅದರಿಂದ ತಾವು ಅಲ್ಲಾಹುನ ಭೂಮಿಯನ್ನು ಉಳಿಸಲಿಕ್ಕೆ ಯಾವ ಹೋರಾಟವನ್ನು ಮಾಡ್ತೀವಿ ಹಲವು ವಿಚಾರಗಳು ಇದರ ಬಗ್ಗೆ ನಾನು ಮಾತನಾಡಬೇಕಾಗಿದೆ ಏಕೆಂದರೆ ಐದು ವರ್ಷದಲ್ಲಿ ನನ್ನ ಅನುಭವಗಳು ವಕ್ಬೋರ್ಡ್ನಲ್ಲಿ ಬಂದ ನಂತರ ನಮ್ಮ ಕರ್ನಾಟಕದ ಮುಸಲ್ಮಾನರು ಎಂಬತ್ತು ಲಕ್ಷ ಮುಸಲ್ಮಾನರು ಇತ್ತೀಚಿನ ಜನಗಣತಿ ವರದಿ ಪ್ರಕಾರ ಈ ಎಂಬತ್ತು ಲಕ್ಷ ಮುಸಲ್ಮಾನ ಬಹುಶಃ ಅದೇ ಎಂಬತ್ತು ಲಕ್ಷ ಮುಸಲ್ಮಾನರು ಇವತ್ತು ವಕ್ಸಾ ಹಗರಣದ ಒಂದು ಎರಡು ಲಕ್ಷ ಕೋಟಿ ರೂಪಾಯಿ ವಾಪಸ್ ಮುಸಲ್ಮಾನ್ ಸಮುದಾಯಕ್ಕೆ ಬಂದ್ರೆ ಅಲ್ಲಿ ಎಂಬತ್ತು ಲಕ್ಷದ ಮುಸಲ್ಮಾನರಲ್ಲಿ ಒಬ್ಬರೂ ಕೂಡ ಸರ್ಕಾರದ ಹಣವನ್ನ ಬೇಡ ಅಂತ ಹೇಳ್ತಾರೆ ಸರ್ಕಾರದ ಹಣವನ್ನ ಪಡೆಯುವಂತಹ ಅವಶ್ಯಕತೆ ಇರುವುದಿಲ್ಲ ವರ್ಕ್ಸ್ ಕಮಿಟಿಯಿಂದವೇ ಅವರೆಲ್ಲರಿಗೂ ಕೂಡ ಉಚಿತವಾಗಿರ್ತಾರೆ ಶಿಕ್ಷಣ ಮತ್ತೊಂದು ಮಗದೊಂದು ನೀಡಬಹುದು ಸುಂದರವಾದ ಮಾತುಗಳು ನಿಮ್ದು ನಿಜಕ್ಕೂ ಖಂಡಿತವಾಗಿಯೂ ಆ ಒಂದು ಅದು ಬೇಕಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿ ಹೋರಾಟ ಆಗಿದೆ ಯಾರು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ ಯಾರು ಗಮನ ಕೊಟ್ಟಿಲ್ಲ ಯಾರು ಗಮನ ಕೊಡುದಲ್ಲ ತಾವೇ ಗಮನ ಕೊಡಬೇಕು ಅಂದ್ರೆ ತಮ್ಮಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯವಿದೆ ಇವತ್ತು ಶಾಫಿ ಸಹಿ ಅಂತ ಹೇಳಿದ್ರೆ ಜನ ಒಟ್ಟು ಸೇರ್ಲಿಕ್ಕೆ ತಯಾರಿದ್ದಾರೆ ಯಾಕೆ ಹನ್ನೊಂದು ಮಂದಿ ಮೆಂಬರ್ಸ್ ಗಳು ಇರ್ತಾರೆ ಅದರಲ್ಲಿ ಆರು ಮಂದಿಯು ಎಲೆಕ್ ಎಲೆಕ್ಟೆಡ್ ಇದಾಗಿ ಬರ್ತಾರೆ ಅವರು ಆರಿಸಿ ಬರುವಾಗ ಒಬ್ಬ ಎಂ ಪಿ ಇರ್ತಾರೆ ಮುಸ್ಲಿಂ ಎಂ ಪಿ ಇರ್ತಾರೆ ಇಬ್ಬರು ಎಮ್ ಎಲ್ ಎಗಳಿರ್ತಾರೆ ಬಾರ್ ಕೌನ್ಸಿಲಿಂದ ಒಬ್ಬರು ಇರ್ತಾರೆ ಅದರೊಟ್ಟಿಗೆ ಎರಡು ಮುತವಲ್ಲಿಗಳು ಈ ಆರು ಮಂದಿಯು ಅವರು ಇದು ಚುನಾವಣೆ ಅವರು ಬರ್ತಾರೆ ಐದು ಮಂದಿಯನ್ನು ಮಾತ್ರ ಸರಕಾರ ಅವರು ಅವರನ್ನು ಇದು ಮಾಡ್ತದೇನು ನಾಮಿನೇಟ್ ಮಾಡುತ್ತದೆ ಆ ರೀತಿಯಲ್ಲಿ ಒಬ್ಬ ಆಲಿಂ ಬೇಕು ವಕ್ ಬೋರ್ಡಲ್ಲಿ ಒಬ್ಬ ಸುನ್ನಿ ಆಲಿಂ ಬೇಕು ಒಬ್ಬ ಶಿಯಾ ಆಲಿಂ ಬೇಕು ಆ ರೀತಿಯಲ್ಲಿ ನನಗೆ ಸುನ್ನಿ ಆಲಿಂ ಆ ಕ್ಯಾಟಗರಿಯಲ್ಲಿ ನನ್ನನ್ನು ವಕ್ಬೋರ್ಡಿಗೆ ನೇಮಕ ಮಾಡಿದರು ಆ ನೇಮಕ ಮಾಡಿದವರು ನನಗೆ ತುಂಬ ಕೃತಜ್ಞತೆಗಳಿವೆ ಯಾಕೆಂದರೆ ಆ ಬಂದ ನಂತರ ನನಗೆ ವಕ್ಬೋರ್ಡಲ್ಲಿ ತುಂಬ ವಿಚಾರಗಳು ಮನದಟ್ಟು ಮಾಡಲಿಕ್ಕೆ ಸಾಧ್ಯವಾಯಿತು ಅದನ್ನು ಯಾವ ರೀತಿಯಲ್ಲಿ ನೀವು ಹೇಳಿದಾಗೀಗ ಪ್ರಯೋಜನಕಾರಿಯಾಗಿ ಹೇಗೆ ಅದನ್ನು ಉಪಯೋಗಿಸ್ಬೋದು ನಾನು ನನ್ನಿಂದಾಗುವಂಥ ಕೆಲಸಗಳನ್ನು ಮಾಡಿದ್ದೇನೆ ಸಿ ಒ ಇದ್ದರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜೀಲಾ ನಿಂತ ಅವರು ತೀರಿ ಹೋದರು ಅವರು ಇರುವಾಗ ಅವರು ಸಿಇಒ ಆಗಿರುವಾಗ ನಾನು ಯಾರಿಗೂ ಗೊತ್ತಿಲ್ಲದೆ ಹಲವಾರು ವಿಚಾರಗಳ ಬಗ್ಗೆ ನಾವು ಹಗರಣಗಳನ್ನು ಬಯಲು ಗೆಲೆಯುವಂತಹ ಪ್ರಯತ್ನಗಳನ್ನು ನಾವು ಮಾಡಿದೆವು ಯಾವತ್ತೂ ಈ ಹಗರಣಗಳು ಬೆಳಕಿಗೆ ಬಂತೋ ನಂತರ ನಾವು ನಿರಂತರವಾಗಿ ಇದರ ಹಿಂದೆ ಬಿದ್ದೆವು ಆದರೂ ರಾಜಕೀಯ ಶಕ್ತಿಗಳು ಬೇಕಾದಾಗೆ ಅದಕ್ಕೆ ನಮ್ಮನ್ನು ಯಶಸ್ವಿಯಾಗಲು ಬಿಟ್ಟಿಲ್ಲ ನೋವಿದೆ ರೀತಿಯಾಗಿ ಸಂಪೂರ್ಣವಾದ ನೋವಿದೆ ಅದರೊಟ್ಟಿಗೆ ಇನ್ನೂ ಆಗೋದಿಲ್ಲ ಬಹಳ ವಿಷಾದನೀಯ ಸಂಗತಿ ಏನು ಅಂತ ಕೇಳಿದರೆ ಈತ ನಡುವೆ ಕೇರಳ ಮತ್ತು ಕರ್ನಾಟಕದ ಕರಾವಳಿ ಭಾಗದಿಂದ ಐ ಸಿ ಉಗ್ರ ಸಂಘಟನೆಗೆ ಕೆಲವರು ಹೋಗ್ತಾ ಇದ್ದಾರೆ ತಮ್ಮ ಪ್ರಕಾರ ಈ ಭಾಗದಲ್ಲಿ ನಾವು ಸೌಹಾರ್ದತೆ ಭಾಷಣಗಳನ್ನು ಮಾಡ್ತಾ ಇದ್ದೀರಾ ಎಲ್ಲಾ ಮದ್ರಾಸಗಳಲ್ಲಿಯೂ ಕೂಡ ಸೌಹಾರ್ದತೆಯ ಪಾಠವನ್ನು ಕಲಿಸ್ತಾ ಇದ್ದೀರಾ ಈತ ನಡುವೆ ಕೂಡ ಐ ಸಿ ಉಗ್ರ ಸಂಘಟನೆಗೆ ಯಾಕೆ ಹೋಗ್ತಾ ಇದ್ದಾರೆ ತಮ್ಮ ನಡವಳಿಕೆಗಳೇ ಅಥವಾ ತಮ್ಮ ಒಂದು ಅಭಿಯಾನವೇ ಯಶಸ್ವಿ ಆಗ್ಲಿಲ್ಲ ಅಂತ ತಮ್ಗ ಅನಿಸ್ತಾ ಇದೆಯಾ ಇದು ಮಾಧ್ಯಮ ಸೃಷ್ಟಿ ಅಂತ ನನಗೆ ಅನಿಸ್ತಾ ಇದೆ ಕೇರಳದ ಕೆಲವರು ಆಗಿರಬಹುದು ಒಂದು ವರದಿ ಬಂತು ಕೇರಳದಿಂದ ಮಂದಿ ಉಗ್ರ ಸಂಘಟನೆಗೆ ಸೇರಿದ್ದಾರೆ ನೋಡಿ ಕರಾವಳಿ ಭಾಗದಿಂದಲೂ ಕೂಡ ವರದಿ ಬಂದ ತಕ್ಷಣ ಎಲ್ಲ ಆರೋಪಗಳು ಸಾಬೀತಾಗೋದಿಲ್ಲ ಯಾಸಿನ್ ಉಗ್ರಗಾಮಿ ಅಲ್ಲ ಅಲ್ಲ ಯಾಸಿನ್ ಭಟ್ಕಲ್ ಬಗ್ಗೆ ನನಗೆ ಗೊತ್ತಿಲ್ಲ ಯಾವ ವಿಚಾರದಲ್ಲಿ ಅವರನ್ನು ಒಳಗಾಕಿ ಒಳಗಾಕಲಾಗಿದೆ ಅಂತ ಯಾಸಿನ್ ಭಟ್ಕಲ್ ಅಂತ ಹೆಸರು ಕೇಳಿದ್ದೀನಿ ನಾನು ಯಾವ ವಿಚಾರದಲ್ಲಿ ಒಳಗಾಗಿಸ್ತಾ ಇರೋದು ಗೊತ್ತಿಲ್ಲ ಒಂದು ವೇಳೆ ಅಂಥ ಕೃತಿಯಲ್ಲಿ ತೊಡಗಿಸಿಕೊಂಡ್ರೆ ಅವರನ್ನು ನೇಡುಕಂಬಕ್ಕೇರಿಸಬೇಕು ಯಾಕಂದ್ರೆ ಅದು ಇಸ್ಲಾಮಿಕ್ ವಿರುದ್ಧ ಅದು ಉಗ್ರವಾದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ಯಾರು ಇದ್ರೆ ಅವರನ್ನು ಡೈರೆಕ್ಟ್ ಆಗಿ ನೇಣು ಕಂಬಕ್ಕೆ ಏರಿಸಬಹುದು ನನ್ನ ಸಭೆಗಳನ್ನು ಮಾಡುವಾಗ ಇದೆಲ್ಲ ವಿಫಲ ಆಗಲಿ ನೋಡಿ ಸೌಹಾರ್ದ ಸಭೆಗಳು ಅಂತ ಹೇಳಿದ್ರೆ ಇಲ್ಲಿ ಇಪ್ಪತ್ತು ಕೋಟಿ ಮುಸಲ್ಮಾನರು ಇದ್ದಾರೆ ಈ ಇಪ್ಪತ್ತು ಕೋಟಿ ಮುಸಲ್ಮಾನರು ಐಸಿಸ್ ನೊಂದಿಗೆ ನಂಟು ಹೊಂದಿದ್ದಾರೆ ಎಂಬ ಭಾವ ನಿಮ್ಗಿದೆಯಾ ಖಂಡಿತ ಇಲ್ಲ ಬಟ್ ಬಹಳ ವಿಷಾದನೀಯ ಸಂಗತಿ ನೋಡಿ ನಾನು ಇವತ್ತು ಯಾರೋ ಒಬ್ಬರೋ ಇಬ್ಬರು ಮಾಡುವ ತಪ್ಪಿಂದಾಗಿ ಕೆಲವು ಬಾಯಿಗೆ ಬಂದಂತೆ ಮಾತಾಡುವವರನ್ನೆಲ್ಲ ನೋಡಿದಾಗ ಬಹುಶಃ ಇವತ್ತು ಒಬ್ಬರೋ ಇಬ್ಬರಿಂದಾಗಿ ಇಸ್ಲಾಮಿಕ್ ಧರ್ಮವನ್ನ ಅರ್ಥ ಮಾಡಿಕೊಳ್ಳದ ಕೆಲವು ವ್ಯಕ್ತಿಗಳು ಇವತ್ತು ತಮಗೆ ಮನಸೋ ಇಚ್ಛೆ ಮಾತಾಡ್ತಾ ಇದ್ದಾರೆ ಅವರಿಗೆ ಮನಸೋ ಇಚ್ಛೆ ಮಾತಾಡ್ಲಿಕ್ಕೆ ಬಿಟ್ಟಿದ್ದು ಯಾರು ಅಂತ ಕೇಳಿದ್ರೆ ಇಂತಹ ಒಬ್ಬರು ಇಬ್ಬರು ಖದೀಮರಿಂದ ಸಮಾಜ ಸಮಾಜದಲ್ಲಿಂಥ ಹಿರಿಯರು ಧಾರ್ಮಿಕ ನಾಯಕರುಗಳ ಜವಾಬ್ದಾರಿಯನ್ನು ಮನದಟ್ಟು ಮಾಡಿ ಜನರಡೆಯಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಗಳು ಮಾಡಲೇಬೇಕು ಯುವಕರಿಗೆ ಇಂತಹ ಕೋಮುವಾದದ ಭಯೋತ್ಪಾದನೆ ಅಫೀಮು ಯಾವುದೇ ಕಡೆಗಳಿಂದ ಬಂದರೂ ಅದನ್ನು ವಿರೋಧ ಮಾಡುವಂಥ ಕ ಕೆಲಸಗಳನ್ನು ಆ ಮೆಟ್ಟಿ ನಿಲ್ಲುವಂಥ ಒಂದು ಸಮಾಜ ಅದನ್ನು ಮೆಟ್ಟಿ ನಿಲ್ಲುವಂಥ ಪ್ರಯತ್ನ ಮೊಹಲ್ಲಾ ಎಲ್ಲ ಮೊಹಲ್ಲಾಗಳಲ್ಲಿ ನಡೀಬೇಕು ಅದರೊಟ್ಟಿಗೆ ನೀವು ಹೇಳಿದ ಹಾಗೆ ಭಯೋತ್ಪಾದನೆ ಅಥವಾ ಉಗ್ರವಾದಿ ಚಟುವಟಿಕೆಗಳು ಇತ್ತೀಚೆಗೆ ನೀವು ನೋಡಿ ಇದು ಪಾಕಿಸ್ತಾನೊಂದಿಗೆ ನಂಟು ಇದೆ ಅಂತ ಹೇಳಿ ಒಂದು ಪಕ್ಷದ ಜನರ ಮೇಲೇನೆ ಆರೋಪ ಬಂದಿದೆ ಅದರೊಟ್ಟಿಗೆ ನೋಡಿ ಸಂಜೋತ ಎಕ್ಸ್ಪ್ರೆಸ್ ಸ್ಫೋಟ ಮಕ್ಕಾ ಮಸೀದಿ ಸ್ಫೋಟ ಇದೆಲ್ಲ ಮುಸಲ್ಮಾನರು ಮಾಡಿದಲ್ಲ ಅದರ ಹೆಸರಲ್ಲಿ ಆರೋಪಿಗಳಾಗಿ ಇವತ್ತು ಜೈಲಲ್ಲಿರುವುದು ಮುಸಲ್ಮಾನರು ಮಾತ್ರವಲ್ಲ ನಾನು ಹೇಳ್ತಾ ಇರೋದು ಅಂದರೆ ಎಲ್ಲ ಧರ್ಮದಲ್ಲೂ ಧರ್ಮದ ಹೆಸರಿನಲ್ಲಿ ಅವರ ಅವರ ಬ ಅವರ ಬಗ್ಗೆ ನೀವು ಮಾತನಾಡುವಾಗ ಅದು ಧರ್ಮದ ಧರ್ಮದ ಬಗ್ಗೆ ಕೀಳಾಗಿ ಅಂದಾಜಿಸುವಂಥ ಒಂದು ಪ್ರಯತ್ನ ಅಂತ ನನಗೆ ಅನ್ನಿಸ್ತಾ ಇದೆ ಅದಲ್ಲ ಧರ್ಮದ ಎಲ್ಲ ಧರ್ಮದ ಎಲ್ಲ ಧರ್ಮದ ಕೆಲವು ವ್ಯಕ್ತಿಗಳು ಕೆಲವು ದುಷ್ಕೃತ್ಯಗಳಲ್ಲಿ ಕೆಲವು ಕೃತ್ಯಗಳಲ್ಲಿ ದೇಶ ವಿರೋಧಿ ಕೃತೆಗಳಲ್ಲಿ ತೊಡಗಿಸಿಕೊಂಡಿರೋದು ಇತ್ತೀಚಿನ ಹಲವು ಬೆಳವಣಿಗೆಗಳು ನಮಗೆ ಮನದಟ್ಟಾಗುವಂಥ ವಿಚಾರ ಆದ್ದರಿಂದ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಮಾಧ್ಯಮ ನೋಡಬೇಕು ಸಲ್ಮಾನ್ ಕೂಡ ಅರ್ಥೈಸ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ಮುಸಲ್ಮಾನ್ ಮತ್ತು ಹಿಂದೂ ಇವರಿಬ್ಬರ ಮನಸ್ಸಿನಲ್ಲಿ ಕೂಡ ಯಾರ ಮನಸ್ಸಲ್ಲಿ ಕೂಡ ಒಳಗಿಂದ ಏನೂ ಇಲ್ಲ ಬಟ್ ಕೆಲವು ಶಕ್ತಿಗಳು ಇದನ್ನು ಸೃಷ್ಟಿಸ್ತಾ ಇವೆ ಇವತ್ತು ಕೃಷ್ಣ ಕೃಷ್ಣಾಷ್ಟಮಿಯ ದಿನ ಅನೇಕ ಮುಸ್ಲಿಮ ಹೆಂಗಸರು ತಮ್ಮ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಧರಿಸಿ ಬರ್ತಾರೆ ರಂಜಾನ್ ಸಮಯದಲ್ಲಿ ಅನೇಕ ಹಿಂದೂಗಳು ಉಪವಾಸಕ್ಕೆ ಕೂತ್ಕೊಂಡವರು ಇದ್ದಾರೆ ಬಟ್ ಕೆಲವು ಶಕ್ತಿಗಳು ಇದನ್ನು ಸೃಷ್ಟಿಸ್ತಾ ಇದೆ ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ ಇತ್ತೀಚೆಗೆ ಓರ್ವ ಆಕೆ ಮಾಧ್ಯಮವೊಂದರಲ್ಲಿ ಬಹಳ ಸೊಗಸಾಗಿ ಒಂದು ಹಾಡನ್ನು ಹೇಳಿದ್ಲು ಕೃಷ್ಣನನ್ನು ವರ್ಣಿಸುವಂತಹ ಗೀತೆ ಆ ಗೀತೆಗೆ ಇಡೀ ಕರ್ನಾಟಕವೇ ಮನಸೋಲ್ತು ಅಂತಲೂ ಹೇಳ್ಬೋದು ಬಟ್ ಅನ್ಯ ಧರ್ಮೀಯಳು ಆಕೆ ಮುಸ್ಲಿಮ್ ಹಿಂದೂಗಳ ಬಗ್ಗೆ ಯಾಕೆ ಹಾಡು ಅಂತ ಹೇಳಿ ಆಕೆ ವಿರುದ್ಧವಾಗಿ ಒಂದು ಶಕ್ತಿಗಳು ಇವತ್ತು ತಂತ್ರವನ್ನು ಹೆಣಿತಾ ಇದೆ ಬಹುಶಃ ಇದನ್ನೆಲ್ಲ ನೋಡುವಾಗ ಇವತ್ತು ಕೋಮು ಸೌಹಾರ್ದತೆಯನ್ನು ಕೆಲವು ಶಕ್ತಿಗಳು ಅದನ್ನು ಹಾಳು ಮಾಡ್ತಾ ಇವೆ ಆ ಶಕ್ತಿಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಿಮ್ಮಂತೂ ಸಫಲರಾಗ್ತಾ ಇಲ್ಲ ಅಂತ ಕೋಮು ಸೌಹಾರ್ದತೆಯನ್ನು ಪ್ರಚಾರಪಡಿಸುವಂತಹ ರೀತಿಗಳು ತುಂಬ ಇದೆ ಈ ಒಂದು ಹಾಡು ಹೇಳಿದ ತಕ್ಷಣ ಒಂದು ಟಿ ವಿಯಲ್ಲಿ ಒಬ್ಬ ಹುಡುಗಿ ಬಂದು ಹಾಡು ಹೇಳಿದ ತಕ್ಷಣ ಇಲ್ಲಿ ಕೋಮು ಸೌಹಾರ್ದತೆ ಬೆಳಗುತ್ತದೆ ಎಂಬ ಒಂದು ಏನು ಆಲೋಚನೆ ಅದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನನಗೆ ಅದರ ಬಗ್ಗೆ ಅಂದಾಜು ಆಗ್ತಿ ಆಗ್ತಾಯಿಲ್ಲ ಆದರೂ ಅದಕ್ಕಿಂತ ಒಳ್ಳೆ ಒಳ್ಳೆಯ ದಾರಿಗಳೆಲ್ಲ ಇವೆ ಮನಸ್ಸು ಒಟ್ಟಾಗಬೇಕು ಮನಸ್ಸು ಅಲ್ಲಲ್ಲಲ್ಲಲ್ಲ ಹಾಗೆ ಅಲ್ಲ ಅದು ಅವನ ಸ್ವಾತಂತ್ರ್ಯ ಭಾರತದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಇಸ್ಲಾಂ ಒಂದು ಚೌಕಟ್ಟು ವಿಧಿಸ್ತದೆ ಒಬ್ಬ ಹೆಣ್ಣು ಏನು ಮಾಡಬೇಕು ಒಬ್ಬ ಗಂಡು ಏನು ಮಾಡಬೇಕು ಏನೆಲ್ಲ ಮಾಡ್ಬೋದು ಶರಿಯತ್ ನಿಯಮಗಳಿವೆ ಆ ಶರಿಯತ್ ನಿಯಮಗಳನ್ನು ಬಿಟ್ಟು ಅಲ್ಲಿ ಹಿಂದೂ ಧರ್ಮದ ಹಾಡು ಹಾಡಿ ಆ ಹಾಡಿದ್ದಾಳೆ ಎಂಬುದಲ್ಲ ಅಂತ ನನಗೆ ಅನಿಸ್ತಾ ಇದೆ ಚರ್ಚೆ ಹಿಂದೂ ಧರ್ಮದ ಬಗ್ಗೆ ಹಾಡು ಹಾಡಿದ್ದಲ್ಲ ಅಲ್ಲಿ ಚರ್ಚೆ ಶರಿಯತ್ತಿನ ವಿಚಾರಗಳನ್ನು ಕಟ್ಟುಪಾಡುಗಳನ್ನು ಗಾಳಿಗೆ ತೂರಿದ್ದಾರೆ ಎಂಬ ಚರ್ಚೆ ಆಗಿರ್ಬೋದು ನನಗೆ ಗೊತ್ತಿಲ್ಲ ಇನ್ನೂ ಸ್ಟಡಿ ಮಾಡಬೇಕಾಗಿದೆ ಅದರ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ ಆದರೂ ನಾನು ಹೇಳ್ತಾ ಇರೋದು ಇಲ್ಲಿ ಇಸ್ಲಾಮ್ ಒಂದು ಚೌಕಟ್ಟು ನೀಡಿರ್ತದೆ ಆ ಚೌಕಟ್ಟಿನಲ್ಲಿ ಫಾಲೋ ಮಾಡಲೇಬೇಕಾಗಿದೆ ನೈಜ ಮುಸಲ್ಮಾನ್ ಆಗಬೇಕಾದ್ರೆ ಭಾರತಂಥ ರಾಷ್ಟ್ರಗಳಲ್ಲಿ ಯಾರಾದರೂ ಒಂದು ಕೆಲಸ ಮಾಡಿದ್ರು ಹಾಡು ಹಾಡಿದಳು ಡ್ಯಾನ್ಸ್ ಮಾಡಿದಳು ನಗ್ನವಾಗಿ ಓದಲು ಯಾಕಂದರೆ ಯಾರು ಅವರ ಅವಳ ಬಗ್ಗೆ ಹಸ್ತಕ್ಷೇಪ ಮಾಡುವಂತಿಲ್ಲ ಯಾಕೆಂದರೆ ಇಲ್ಲಿ ಭಾರತ ಅವರವರ ಸ್ವ ಅವರವರಿಗೆ ಸ್ವಾತಂತ್ರ್ಯವಿದೆ ಅವರ ಸ್ವಾತಂತ್ರ್ಯಕ್ಕೆ ಅನುಸಾರವಾಗಿ ಅವರು ಕೆಲಸ ಮಾಡಿದ್ದಾರೆ ಒಂದಂತೂ ನಿಜ ಕಾರ್ತಿಕ್ ಸೌಹಾರ್ದತೆಗೆ ಒಂದು ಟಿವಿಯಲ್ಲಿ ಒಂದು ಹಾಡು ಹಾಡಿದ ತಕ್ಷಣ ಇಲ್ಲಿ ಸೌಹಾರ್ದತೆ ಸ್ಟೆಪ್ ಅಂತ ಹೇಳ್ಬೋದು ನೀವು ಟಿವಿಯಲ್ಲಿ ಹಾಡು ಹೇಳಿದ ಕೂಡಲೇ ಈಗ ಫಾರ್ ಎಕ್ಸಾಂಪಲ್ ತಿರುಗು ಬಾಣದಲ್ಲಿ ತಾವು ಮಾತಾಡಿದ್ರ ಕೂಡಲೇಯೂ ಕೂಡ ಏನು ಸೌಹಾರ್ದತೆ ಅನ್ನೋದು ಬೆಳಗುವುದಿಲ್ಲ ಆದರೆ ಇಂತಹ ಮಾತುಗಳು ಹೆಚ್ಚಾದಾಗ ಮಾತ್ರ ಇವತ್ತು ಸೌಹಾರ್ದತೆ ಅನ್ನೋದು ಹುಟ್ಟುಕೊಳ್ತದೆ ಯಾಕೆ ಆ ಹೆಣ್ಣು ಮಗು ಆ ರೀತಿ ಬಹುಶಃ ಅವಳೇ ಬಹಳ ಸ್ಪಷ್ಟವಾಗಿ ಹೇಳಿದ್ಲು ತನ್ನ ಹಾಡಿನ ಬಳಿಕ ಸರಿ ಧರ್ಮದ ಮಾತುಗಳೆಲ್ಲ ಇವೆಲ್ಲ ಕೇವಲ ಕ್ಷಣಿಕ ಅಷ್ಟೇ ನಾನು ಅವರ ಮುಸಲ್ಮಾನ ನಾನು ಅದನ್ನು ಹೆಮ್ಮೆ ಪಡ್ತೇನೆ ಆದರೆ ಬೇರೆ ಧರ್ಮವನ್ನು ಕೂಡ ನಾವು ಗೌರವಿಸ್ತೇನೆ ಅಂತ ಆ ಹೆಣ್ಣೆ ಅಷ್ಟು ಸ್ಪಷ್ಟವಾಗಿ ಹೇಳಿರುವಾಗ ಅದು ಆ ಹೆಣ್ಣು ಅಲ್ಲ ಪ್ರತಿಯೊಬ್ಬ ಮುಸಲ್ಮಾನು ಹೇಳಬೇಕಾದಂಥ ವಿಚಾರ ತನ್ನ ಧರ್ಮವನ್ನು ಪಾಲಿಸುತ್ತಾ ಇನ್ನೊಂದು ಧರ್ಮವನ್ನು ಗೌರವಿಸಬೇಕೆಂಬುದೇ ನಮ್ಮ ಇಸ್ಲಾಮಿನ ಧ್ಯೇಯ ಇಸ್ಲಾಂ ನಮಗೆ ಪಾ ಹೇಳಿಕೊಟ್ಟಂಥ ಪಾಠ ಅದು ಹೆಣ್ಣಲ್ಲ ಎಲ್ಲರೂ ಹೇಳ್ಬೇಕಾಗಿದೆ ಅದರೊಟ್ಟಿಗೆ ಧರ್ಮದ ಚೌಕಟ್ಟನ್ನು ಮೀರಬಾರದು ಚೌಕ ಧರ್ಮದ ಚೌಕಟ್ಟನ್ನು ಮೀರಿ ನಾನು ಇನ್ನೊಂದು ಧರ್ಮದ ಬಗ್ಗೆ ಗೌರವ ಧರ್ಮದ ಚೌಕಟ್ಟನ್ನು ಮೀರಿದ್ದಾರೆ ಮಾಡಿ ಏನು ಅಂತ ನಾನ್ ನೋಡಿಲ್ಲ ನೋಡ್ ನೋಡಿ ಹೇಳ್ಬೇಕಷ್ಟೆ ಎಸ್ ಬಹಳ ಸೊಗಸಾಗಿ ಮಾತಾಡ್ತೇವೆ ಎಷ್ಟಿದ್ರು ತಾವು ಗುರುಗಳು ಗುರುಗಳೇ ಕಡೆಯದಾಗಿ ಇವತ್ತಿನ ಜನತೆಗೆ ಇವತ್ತು ತಮ್ಮ ತಮ್ಮ ಮಾತನ್ನ ಇವತ್ತು ಅನೇಕ ಎಲ್ಲಾ ಧರ್ಮೀಯರು ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ತಾವು ಕಡೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈತರ ನಡುವೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಇನ್ನೊಂದು ಪ್ರಶ್ನೆಗೆ ಕೂಡ ತಮ್ಮಲ್ಲಿ ಉತ್ತರವನ್ನು ಬಯಸ್ತಾ ಇದ್ದೇನೆ ಇವತ್ತು ಒಬ್ಬರೋ ಇಬ್ಬರು ಏನೋ ಮಾಡಿದ್ರು ಅನ್ನುವ ಕಾರಣಕ್ಕೆ ಇಸ್ಲಾಂ ಧರ್ಮವೇ ಸರಿ ಇಲ್ಲ ಅಂತ ಹೇಳುವಂತಹ ಅಥವಾ ಇಸ್ಲಾಂ ಧರ್ ಧರ್ಮ ಸರಿ ಇಲ್ಲ ಅಂತ ತೋರಿಸುವಂತಹ ಪ್ರಯತ್ನವೂ ಕೂಡ ಕೆಲವು ಕಡೆಗಳಲ್ಲಿ ಆಗ್ತಾ ಇವೆ ಒಟ್ಟಾರೆಯಾಗಿ ಇವರೆಲ್ಲರಿಗೆ ಒಟ್ಟು ಸೇರಿಸಿ ಗುರುಗಳು ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸೌಹಾರ್ದತೆ ಬೇಕು ಮನಸ್ಸು ಮನಸ್ಸುಗಳು ಹೊಂದಾಣಿಕೆಯಿಂದಿರಬೇಕು ನೀವು ನೋಡಿ ಒಂದು ಆ್ಯಕ್ಸಿಡೆಂಟ್ ಇಲ್ಲಿ ಉಡುಪಿಯಲ್ಲೇ ಎಲ್ಲಾದರೂ ಒಂದು ಆ್ಯಕ್ಸಿಡೆಂಟ್ ನಡೆಯಿತು ಆ ಆ್ಯಕ್ಸಿಡೆಂಟಲ್ಲಿ ಆ ವಾಹನದಲ್ಲಿರುವವರು ಯಾರು ಅಂತ ನಾವು ನೋಡಲ್ಲ ಅಲ್ಲಿ ಕಾರ್ತಿಕ ಶಾಫಿ ಸಾಯ್ದಿ ಅಂತ ಯಾರೂ ನೋಡೋಲ್ಲ ಬೇಗ ಹೋಗಿ ಆ್ಯಕ್ಸಿ ಆ್ಯಕ್ಸಿಡೆಂಟ್ ಆದಂಥ ಆ ಮಗುವನ್ನು ಅಥವಾ ಆ ಜನರನ್ನು ರಕ್ಷಣೆ ಮಾಡುವಂಥ ಮ ದಿಕ್ಕಿನಲ್ಲಿ ನಾವು ದಾವಂತದಿಂದ ಓಡ್ತೀವಿ ನಾವಲ್ಲಿ ಅಲ್ಲಿ ಹಿಂದೂ ಮುಸ್ಲಿಮ್ ಅಂತ ನೋಡೋದಿಲ್ಲ ಅದೇ ಒಂದು ಇದು ಮೈಂಡ್ಸೆಟ್ ಯಾಕೆ ಈ ವಿಚಾರದಲ್ಲಿ ಬರುವುದಿಲ್ಲ ಎಂಬುದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ನೀವು ನೋಡಿ ನಾನು ಹಲವಾರು ಬಾರಿ ನೋಡಿದ್ದೀನಿ ನಾನು ಮಂಗಳೂರು ಬೆಂಗಳೂರಲ್ಲಿ ಹೋಗುವಾಗ ಆ್ಯಕ್ಸಿಡೆಂಟ್ಗಳೆಲ್ಲ ನಡಿ ನಡೀತಿರ್ತದೆ ಒಂದೆರಡು ಅಥವಾ ಯಾವುದಾದ್ರೂ ಅನಾಹುತಗಳು ನಡೀತಿರ್ತದೆ ಎಷ್ಟೊಂದು ಬಾಂಧವ್ಯದಿಂದ ಅವರು ಬೆರೆಯುತ್ತಾರೆ ಅವರ ಸ್ವಂತ ರಕ್ತ ಕೊಟ್ಟಂತಹ ಎಷ್ಟೋ ಉದಾಹರಣೆಗಳಿವೆ ಸ್ವಂತ ರಕ್ತ ಹೋಗ್ತಾರೆ ಅವರು ಹಾಸ್ಪಿಟಲ್ಗೆ ಹೋದಾಗ ರಕ್ತ ಅಗತ್ಯ ಬೇಕು ಅಂತ ನಾನೇ ಕೊಟ್ಟಿದ್ದೀನಿ ಒಂದು ಹಿಂದೂ ಫ್ಯಾಮಿಲಿ ಹಾಸನದಿಂದ ನಿಮ್ಮ ಸಿ ಪಟ್ನದ ಎಡೆಯಲ್ಲಿ ಒಂದು ದೊಡ್ಡ ಇದು ನಡೆದಿತ್ತು ಚಿಕ್ಕ ಮಗು ಇತ್ತು ಒಂದು ಹೆಣ್ಮಗಳು ಇದ್ರು ಅವರ ಕುಟುಂಬ ಆ ಕುಟುಂಬ ತುಂಬ ಚಡಪಡಿಸ್ತಾಯಿದೆ ರಕ್ತ ಬೇಕು ಅಂತ ಹೇಳಿ ಆ ಟೈಮಲ್ಲಿ ಅಲ್ಲಿ ರಕ್ತ ಸಿಗ್ತಾ ಇಲ್ಲ ಅರ್ಜೆಂಟಾಗಿ ರಕ್ತ ಸಿಗ್ತಾ ನಾನು ನಮ್ಮದು ತೆಗೀರಿ ನೀವು ಬೇರೆ ಅಂತ ನನ್ನ ಓ ಪಾಸಿಟಿವ್ ಇದೆ ಅದು ತೆಗೆದು ಮಗುವಿಗೆ ಕೊಡಿ ನೀವು ಚೇಂಜ್ ಮಾಡಿ ಅಂತ ಹೇಳಿ ಡಾಕ್ಟ್ರು ತುಂಬ ಇದು ಏನು ಇದು ನಮಗೆ ಬೇಕಾದಾಗೆ ಸಹಕರಿಸ್ತವರು ಆವತ್ತು ನಾನು ಹೇಳ್ತಾ ಇರೋದು ಇಂಥದ್ದು ಅನ್ನ ಹಲವಾರು ಉದಾಹರಣೆಗಳು ನೀವೀಗ ಕಾರ್ತಿಕ್ ನೋಡ್ತೀರಾ ಅವ್ರು ಯಾರು ಆ್ಯಕ್ಸಿಡೆಂಟ್ ಆಗಿದ್ದಾರೆ ಯಾರು ಮರಣ ಹೊಂದಿದೆ ಇಲ್ಲ ಇದು ತೊಂಬತ್ತೊಂಬತ್ತರಷ್ಟು ಹಿಂದೂ ಮುಸಲ್ಮಾನರಡೆಯಲ್ಲಿರುವಂಥ ಸೌಹಾರ್ದತೆ ಇದು ಆದರೂ ಕೆಲವು ತಾವು ಹೇಳಿದಾಗೆ ರಾಜಕೀಯ ಷಡ್ಯಂತ್ರಗಳು ನಡೀತಾ ಇದೆ ಇವತ್ತು ನೀವು ಹೇಳಿದಾಗ ಹಿಂದೂ ಮುಸ್ಲಿಂ ಗಲಾಟೆಗೆ ಕಾರಣಕರ್ತರು ಯಾರು ಅಂತ ಹೇಳಿದರೆ ಎಲ್ಲ ರಾಜಕಾರಣಿಗಳಂತ ಹೇಳ್ತಾ ಇಲ್ಲ ಕೆಲವು ರಾಜಕೀಯ ಶಕ್ತಿಗಳ ಷಡ್ಯಂತ್ರ ಏಕೆಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕಾದರೆ ಹಿಂದುತ್ವದ ಒಟ್ಟು ಬೇಕು ಮುಸ ಇದು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದರೆ ಮುಸಲ್ಮಾನರು ಓಲೈಕೆ ಮಾಡಬೇಕು ಇದರಲ್ಲಿ ಅವರು ತಲ್ಲೇನರಾಗಿದ್ದಾರೆ ನಾವು ಏನಾಗ್ತಾ ಇದ್ದೀವಿ ಅಂತ ಹೆಡ್ತ ಕುರಿಗಳಾಗ್ತಾ ಇದ್ದೀವಿ ಸೊ ಒಟ್ಟಾರೆಯಾಗಿ ಎಲ್ಲರ ರಕ್ತವು ಕೂಡ ಕೆಂಪು ರಕ್ತವೇ ಇಲ್ಲಿ ಕೇವಲ ನಮ್ಮ ಧರ್ಮಗಳ ಆಚರಣೆಯನ್ನು ಮಾಡಬೇಕು ಆದರೆ ನಮ್ಮ ಧರ್ಮ ಒಂದೇ ಇರಬೇಕು ಅಂತ ಹೇಳೋದು ತಪ್ಪು ಅನ್ನೋದು ತಮ್ಮ ಮಾತುಗಳು ತಮ್ಮ ಮಾತುಗಳಿಗಾಗಿ ತಿರುಗು ಬಾಣದಲ್ಲಿ ತಮ್ಮ ಮಾತುಗಳನ್ನು ಹಂಚಿಕೊಂಡದಕ್ಕಾಗಿ ತಮಗೆ ಧನ್ಯವಾದಗಳು ಇವತ್ತಿನ ಸಂಚಿಕೆಯಲ್ಲಿ ಶಾಫಿ ಸಾಹಿ ಅವರಿದ್ರು ಬಹಳ ಸೊಗಸಾಗಿಯೇ ಮಾತಾಡಿದ್ರು ಅಂತ ಹೇಳ್ಬಹುದೇನೋ ಇವತ್ತು ಆಗ್ತಾ ಇರ್ತಕ್ಕಂಥ ಸೌಹಾರ್ದತೆಯನ್ನ ಯಾಕೆ ಮುಖ್ಯ ಅನ್ನೋದನ್ನು ಕೂಡ ತಿಳಿಸಿದ್ರು ಮುಂದಿನ ತಿರುಗು ಬಾಣದಲ್ಲಿ ಇನ್ನೊಬ್ರು ಅತಿಥಿಯೊಂದಿಗೆ ನಾನು ನಿಮ್ಮೊಂದು ಭೇಟಿ ಅಂಟಿಲ್ ದ್ಯಾನ್ ಕೀಪ್ ವಾಚಿಂಗ್ ಸ್ಪಂದನ